ओम गंगा मिंट्ल के ओम महेश्वराय नमः ओम महेश्वराय नमः ओम परमेश्वराय नमः ओम परमेश्वराय नमः ओके ओके ओम पिनाकिने नमः ओम वामदेवाय नमः ओम विरूपाक्षाय नमः ओम वीरभद्राय नमः चॉकलेट सॉरी चेंज ला आला इल दरा कोती बीग मद्वे मर्सेपा बसवण्णा नान इवत्तु मोदलने दिन कॉलेज होग्ता इदीनि नन्न स्टडीस याव तर विज्ञान आगदे नान डाक्टर आगोक माडप्प ಬಸವಣ್ಣ ನಾನು ಇವತ್ತು ಮೊದಲನೇ ದಿನ ಕಾಲೇಜ್ಗೆ ಹೋಗ್ತಾ ಇದ್ದೀನಿ ನನ್ನ ಸ್ಟಡೀಸ್ಗೆ ಯಾವ ತರ ವಿಜ್ಞಾನೂ ಆಗದೆ ನಾನು ಡಾಕ್ಟರ್ ಆಗೋ ಹಾಗೆ ಮಾಡಪ್ಪ ಸಾರಿ ಸರ್ That's all. Please, no ragging, sir. Ragging madala kano, bari rag martivi aste. ಕಾಲೇಜ್ ತುಂಬಾ ಕಬ್ ನೆಟ್ ಬಿಡಪ್ಪ ನನಗೆಲ್ಲ ಉಣಕ್ ಬರಲ್ಲ ಸರ್ ಉಣ್ಣಕ್ಕೆ ಬರುತ್ತೆ ಕಣೋ ಮಗನೇ ಏಯ್ ಏ ನವ ಸತ್ಯ ನಾನು ನಿಮಗನ್ನ ಸರ್ ಇಲ್ಲ ಸರ್ ಹೋಗ ಒಳ ಒಳಗ ಹೋಗಲ್ಲ ಕಣ್ರೋ ಪಚ್ಚಗಳ ಏಯ್ ಯಾರತ್ರ ಆಟ ಆಡ್ತಾ ಇದೀಯಾ ನನ್ನ ಮಗನೇ ನಮಗೆ ಬಚ್ಚ ಅಂತ ಇದೀಯಾ ನಾನು ನಿಮಗ ಯಾವಾಗ ಅಂದೆ ಸರ್ ಮಂಜ ಆಪ್ತ ಮಿತ್ರ ನಾಗವಲ್ಲಿ ಸ್ಪ್ಲಿಟ್ ಪರ್ಸನಾಲಿಟಿ ಡೇಂಜರ್ ಅಂಗಂತ್ಯ ಏ ಯಾವ ನಾಗವಲ್ಲಿನೂ ಅಲ್ಲ ರ್ಯಾಗಿಂಗ್ ಮಾಡ್ತೀವಿ ಅಂತ ಡೌ ಮಾಡ್ತಾವ ನನ್ನ ಮಗ ಏಯ್ ಬರ ಕೂತ್ಕೊಳ್ಳ ಕೂತ್ಕೊಳ್ಳ ಒತ್ತ ಕಾಲು ಒತ್ತಲೇ ಒತ್ತ ಒತ್ತಿ ಸರ್ ಒತ್ತಿ ಸರ್ ನೋಡ್ದ ನಮಗೆ ಡೌ ಎತ್ತ ಕಾಲ ನನ್ನ ಮಗನ ಸಾಧಾರಣ ನಾಟಕ ಆಡಿದ್ರೆ ಜಾರ್ಸ್ ಹೋಗ್ ಬಿಡ್ತೀನಿ ಒತ್ತೆ ತುಂಬಾ ಚೆನ್ನಾಗಿದೆಯಂತೆ ನೀನು ಬರ್ತೀಯಾ ಹೋಗೋಣ ಇಲ್ಲ ಕಣೆ ಲೇಟ್ ಆಯ್ತು ನಾನು ಹೊರಡ್ತೀನಿ ಬೈ ಯೂ ಯಾಕೆ ಇಲ್ಲಿ ಬಂದ ಸೇಫ್ ಫಾರ್ ಮೀ ಅಂಡ್ ಮೈ ಕೂಲ್ ಬಕ್
ಡಿಫ್ರೆಂಟ್ ಪ್ರಾಬ್ಲಮ್. ಸೀನಿಯರ್ಸ್ ರ್ಯಾಗಿಂಗ್. ಜೂನಿಯರ್ ನಮ್ ಹೆಸರು ಹೇಳ್ಕೊಂಡು ಕಿಸೋಡ್ನಲ್ಲ. ಫ್ರೆಂಡ್ಸ್, ಆನ್ ಬಿಹಾಫ್ ಆಫ್ ಸೀನಿಯರ್ ಮೆಡಿಕಲ್ಸ್, ಐ ವೆಲ್ಕಮ್ ದ ಫ್ರೆಷರ್ಸ್ ಟು ಜಾಯಿನ್ ಅವರ್ ಮೆಡಿಕಲ್ ಕಮ್ಯುನಿಟಿ ಅಂಡ್ ಐ ವಿಶ್ ದೆಮ್ ಎ ಹ್ಯಾಪಿ ಅಂಡ್ ಎ ಸಕ್ಸಸ್ಫುಲ್ ಲರ್ನಿಂಗ್. ಮೈ ಡಿಯರ್ ಫ್ರೆಷರ್ಸ್, ತಮ್ಮಲ್ಲಿ ಯಾರಾದರೂ ಮುಂದೆ ಬಂದು ಹಾಡಿ ಕುಣಿದು ಈ ಸಂದರ್ಭವನ್ನ ಸವಿನೆನಪಾಗಿ. ಈ ಮೆಂಟ್ಲಿಗೆ ಇದೊಂದು ಕಮ್ಮಿ ಇತ್ತು. Come on.
ಇವತ್ತಿಂದ ನಮ್ಮಿಬ್ರ ಮಧ್ಯೆ ಜಗಳ ಬೇಡ, ಕೈ ಕೊಡು. ಓದೋ ವಯಸ್ಸಿನ ಲವ್ ಬೇಳ್ಬೇಡ ಅಂತ ನಮ್ಮಪ್ಪ ಹೇಳ್ತಾ ಇದ್ರು. ಇಟ್ಸ್ ಓಕೆ. ಹಲೋ, ಡೋಂಟ್ ಆಕ್ಟ್ ಸ್ಮಾರ್ಟ್ ಓಕೆ. ನಾನೀಗ ಲವ್ ಮಾಡೋಣ ಅಂತ ಹೇಳ್ತಾ ಇಲ್ಲ, ನಮ್ ಮಧ್ಯೆ ಲವ್ ಆಗದೇ ಇರ್ಲಿ ಅಂತಾನೆ ಫೈಟ್ ಬೇಡ ಅಂತ ಹೇಳ್ತಿರೋದು. ಎಷ್ಟೋ ಲವ್ ಸ್ಟೋರೀಸ್ ಜಗಳದಿಂದಾನೆ ಶುರು ಆಗುತ್ತಂತೆ. ಸೊ ನಮ್ ಮಧ್ಯ ಜಗಳ ಬೇಡ, ಬಿಕಾಸ್ ಐ ಹೇಟ್ ಯು. ಎಸ್, ಇವತ್ತಿಂದ ನಾವಿಬ್ರು ಫ್ರೆಂಡ್ಸ್ ಆಗಿರೋಣ. ಓಕೆ? ಕ್ಲೋಸ್ ಫ್ರೆಂಡ್ಸ್? ನೋ, ಜಸ್ಟ್ ಫ್ರೆಂಡ್ಸ್. ಇಟ್ಸ್ ಓಕೆ. ಯು ನೋ ಒನ್ ಥಿಂಗ್, ಎಷ್ಟೋ ಲವ್ ಸ್ಟೋರೀಸ್ ಫ್ರೆಂಡ್ಶಿಪ್ ಇಂದಾನು ಸ್ಟಾರ್ಟ್ ಆಗುತ್ತೆ. ನನಗ್ ನನ್ ಮೇಲೆ ನಂಬಿಕೆ ಇದೆ, ಆದ್ರೆ ನಿಮ್ದು ಯೋಚನೆ ಇದೀವೆ. ಏನಮ್ಮ ಸಖತ್ ಹಾಡ್ತೀಯ, ಕುಣಿತೀಯಾಗಿದೆ ಮೈಗೆ, ಚೆನ್ನಾಗಿದೆ ಬಾಸ್. ಮಿಂಚ್ಬಿಟ್ಟ ಹಾಕೋತೀನಿ, ಹಾಕೋತೀನಿ, ಹಾಕು ಮತ್ತೆ ಬಾಸ್. ಒಂದ್ ನಿಮಿಷ ಬಂದೆ. ಯಾಕೆ ಹೀಗೆ ಹೋಗ್ತಿದ್ರಿ? ಹಾಯ್ ಪ್ರೀತಿ. ಹಾಯ್. ಇವತ್ತು ಕ್ಲಾಸ್ ಅಟೆಂಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಹರಟೆ ಹೊಡ್ಕೊಂಡು ಇಲ್ಲೇ ಉಳಿದ್ಬಿಟ್ಟೆ. ಹುಡುಕ್ತಾ ಇದೀಯಾ? ನಾನ್ ಯಾಕೆ ಹುಡುಕ್ಲಿ? ದಟ್ಸ್ ಗುಡ್. ಪ್ಲೀಸ್ ಅನಾಟಮಿ ನೋಟ್ಸ್ ಕೊಡ್ತೀಯಾ? ಕಾಪಿ ಮಾಡ್ಕೊಡ್ತೀನಿ. ಸೌಮ್ಯ ನಂದಿನಿ ವಿದ್ಯಾ ಹತ್ರನು ನೋಟ್ಸ್ ಇದೆ. ಬಟ್ ಅವ್ರು ಯಾರು ನಮ್ ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ಟಿಲ್ವಲ್ಲ. ಯಾಕೆ ನೋಟ್ಸ್ ಕೊಡಕ್ ಭಯನಾ? ನೋಟ್ಸ್ ಕೊಟ್ರೆ ಹಾಡ್ ಕೊಟ್ಟಂಗಾಗತ್ತಾ? ನೋ ವೇ. ಥ್ಯಾಂಕ್ ಯು. ಇಟ್ಸ್ ಓಕೆ, ಬಟ್ ಒನ್ ಥಿಂಗ್, ವಾಪಸ್ ಕೊಡ್ಬೇಕಾದ್ರೆ ಇದ್ರೊಳಗೆ ಗ್ರೀಟಿಂಗ್ಸ್ ಇಟ್ಕೊಡೋದು, ಲೆಟರ್ಸ್ ಇಟ್ಕೊಡೋದು ನನಗೆ ಇಷ್ಟ ಇಲ್ಲ. ಐ ಹೇಟ್ ಸಚ್ ಪರ್ಸನಾಲಿಟೀಸ್. ಆಯ್ತು ಮ್ಯಾಮ್. ಏನಯ್ಯ ಸುನಿಲ್, ನೋಡಿದ ಬಹಳ ಇನ್ನೋಸೆಂಟ್ ತರ ಕಾಣ್ತೀಯ, ನಿನ್ ಮೇಲೆ ಬಹಳ ಕಂಪ್ಲೇಂಟ್ಸ್ ಬರ್ತಾ ಇದೆ. ಮೊನ್ನೆ ನೋಡಿದ್ರೆ ಆ ಸೀನಿಯರ್ ಸ್ಟೂಡೆಂಟ್ ಮಂಜು ಕಾಲ್ ಕಚ್ಚಿದೆಯಂತೆ, ಇವತ್ ನೋಡಿದ್ರೆ ನಮ್ಮ ಅನಾಟಮಿ ಲೆಕ್ಚರರು ಪ್ರಶ್ನೆ ಕೇಳಿದಕ್ಕೆ ಅವ್ರ ಕೈಯ ಕಚ್ಚಿದೆಯಂತೆ. ಏನಾಗಿದೆ ನಿಂಗೆ? ವಾಟ್ ಹಸ್ ಹ್ಯಾಪನ್ ಟು ಯು? ಸರ್ ನಿಜವಾಗ್ಲೂ ಕಚ್ಚಿಲ್ಲ ಸರ್. ಕಚ್ಚಿಲ್ವಾ? ಇಲ್ಲಿ ನೋಡಿ ಸರ್, ದೊಡ್ಡ ಮೆಟ್ರಿಕ್ ಕೇಸ್ ಸರ್ ಇವನು, ಮೊದ್ಲು ಇವನ್ನ ಡಿಸ್ಮಿಸ್ ಮಾಡಿ ಸರ್. ಸರ್ ಬೇಡ ಸರ್, ನಮ್ಮಪ್ಪ ಸೇಟ್ ಅಂಗಡಿಯಲ್ಲಿ ಸಾಲ ತಗೊಂಡು ನನಗೆ ಮೆಡಿಕಲ್ ಓದಿಸ್ತಾ ಇದಾರೆ ಸರ್. ಸುನೀಲ್ ನೋಡಪ್ಪ, ಇದು ನಿನಗೆ ಲಾಸ್ಟ್ ವಾರ್ನಿಂಗು, ಇನ್ನೊಂದು ಸತಿ ನಿನ್ ಮೇಲೆ ಏನಾದರೂ ಕಂಪ್ಲೇಂಟ್ ಬಂದ್ರೆ ಐ ಮೇ ಹ್ಯಾವ್ ಟು ಟೇಕ್ ಸಿವಿಯರ್ ಆಕ್ಷನ್ ಅಗೇನ್ಸ್ಟ್ ಯು. ಏನ್ ಮಾತಾಡ್ತಾ ಇದೀಯೋ ಸ್ಟೂಪಿಡ್ ಫೆಲೋ? ನಥಿಂಗ್ ಸರ್. ಮತ್ತೆ ಯಾರಿಗೋ ನಿನ್ ಚಿಂಪಾಂಜಿ ಇಂದಿದ್ದು? ಹೇಯ್, ವಾಟ್ ನಾನ್ ಸೆನ್ಸ್ ಆರ್ ಯು ಟಾಕಿಂಗ್, ಯು ಬ್ಲಡಿ ಫೂಲ್. ನಥಿಂಗ್ ಸರ್. ಸರ್ ನಾನು ಹೇಳಿಲ್ವಾ ನೀವು ನಂಬಲಿಲ್ಲ, ಈಗ ನೀವೇ ನೋಡಿದ್ರಲ್ಲ. ಏಯ್, ನಿನ್ನೊಬ್ಬ ಅಮಾಯಕ ಅಂದ್ಕೊಂಡಿದ್ನಲ್ಲೋ, ಐ ವಿಲ್ ಡಿಸ್ಮಿಸ್ ಯು. ಹಾಯ್ ಪ್ರೀತಿ. ಹಾಯ್. ಥ್ಯಾಂಕ್ ಯು. ಇಟ್ಸ್ ಓಕೆ. ಬೈ ಬೈ. ಬೈ. ವಾಟ್ಸ್ ದಟ್? ನೋಟ್ಸ್ ಕೇಳಿದ. ಇಡಿಯಟ್. ಹೇಯ್, ವಾಟ್ ಹ್ಯಾಪನ್? ಗ್ರೀಟಿಂಗ್ಸ್ ಇಟ್ಟಿದ್ದಾನೆ, ಬನ್ನಿ ಕ್ಲಾಸ್ ತಗೋತೀನಿ, ಮಜಾ ತಗೊಳ್ಳಿ. ಅನಾಟಮಿ ಕ್ಲಾಸ್ ಸಿಕ್ಕಾಪಡೆ ಬರಪ್ಪ. ನನಗೂ ಅಷ್ಟೇ ಮಾಡಿದ್ರೆ ವ್ಯವಸ್ಥೆ ಇಲ್ಲ. ಬಂದೆ ಒಂದ್ ನಿಮಿಷ. ಏನ್ ಪ್ರೀತಿ? ಇದ್ ನನ್ ಬುಕ್ ಅಲ್ಲಿತ್ತು. ಪ್ಲೀಸ್ ಪ್ರೀತಿ, ಈ ಲವ್ ಇಷ್ಕ್ ಮೊಹಬ್ಬತ್ ಇದೆಲ್ಲ ನಮ್ಮಿಬ್ರ ಮಧ್ಯ ಬೇಡ, ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ಆಗಿರೋಣ. ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್. ವಾಟ್ ಯು ಮೀನ್? ಬಾಯ್ ಬನ್ರಲ್ಲ. ಐ ಲವ್ ಯು ಪ್ರೇಮ್ ಫ್ರಮ್ ಪ್ರೀತಿ. ಯು ಇಡಿಯಟ್ ಕನಿಂಗ್ ಫೆಲೋ. ಏನೇ ಪ್ರೀತಿ, ನಮ್ ಮುಂದೆ ಐ ಹೇಟ್ ಯು ಅಂತ್ಯ, ಮನ್ಸಲ್ಲಿ ಐ ಲವ್ ಯು ಅಂತಿರ್ತಿಯಲ್ಲ. ಏನಿದೆ, ಹ್ಯಾಂಡ್ಸಮ್ ಗಾಯ್, ಇನ್ನೋಸೆಂಟ್, ಗೋ ಹೆಡ್. ರಿಯಲಿ ಇದನ್ನ ನಾನ್ ಬರ್ದಿಲ್ಲ ಗೊತ್ತಾ, ಅವನೇ ಬರ್ದು ಇನ್ನೋಸೆಂಟ್ ತರ ಆಕ್ಟ್ ಮಾಡ್ತಾ ಇದ್ದಾನೆ. ಆಕ್ಟಿಂಗ್ ನಂಗೂ ಬರುತ್ತೆ, ತೋರಿಸ್ತೀನಿ. ಅಲ್ಲುಡೆ ಯಾಕೆಲ್ಲ ಈಗ ನಗ್ತಾ ಇದಾರೆ? ಬಾತ್ರೂಮ್ ಬಾಯ್ ಬರ್ತಿದೆ ನೋಡ್ರು. ನಿನ್ ಮೊಬೈಲ್ ತಗೊಂಡಿದ್ದಕ್ಕೂ ಸಾರ್ಥಕ ಆಯ್ತು ಬಿಡು, ಫುಲ್ ಜೂಮ್ ಅಲ್ಲಿ ಕ್ಲಿಕ್ ಮಾಡಿದಾರೆ. ನೋಡೋ ಅನಾಟಮಿ ಸ್ಟಡಿ ಮಾಡೋಣ. ಇಡೀ ಕಾಲೇಜೇ ನೋಡ್ಬಿಟ್ಟಿದೆ.
ಕೂತಿನೇ ಏನೋ ತರಲೆ ಮಾಡಿರ್ಬೇಕು ಅನ್ಸುತ್ತೆ. ಪ್ರೇಮ್ ಅಂದ್ರೆ ನೀವೇನಾ? ಹೌದು, ಯಾಕೆ? ದೀನ್ ಕರೀತವ್ರೆ. ಏನಯ್ಯ ನಿನ್ನೇನ್ ಮಲ್ಲಿಕಾ ಶರಾವತ್ ಅಂತ ತಿಳ್ಕೊಂಡಿದ್ಯಾ? ವೈ ಸರ್, ಇನ್ನೋಸೆಂಟ್ ತರ ಆಕ್ಟ್ ಮಾಡ್ಬೇಡ. ನೀನ್ ಇವತ್ತು ರೆಡ್ ಕಲರ್ ಅಂಡರ್ ವೇರ್ ಹಾಕೊಂಡ್ ಬಂದಿದ್ಯಾ? ಆಮ್ ಐ ರೈಟ್? ಎಸ್ ಸರ್. ಬಟ್ ಹೌ ಡಿಡ್ ಯು ನೋ ಸರ್? ನನಗ್ ಮಾತ್ರ ಅಲ್ಲ, ಇಡೀ ಕಾಲೇಜ್ಗೆ ಆ ವಿಷಯ ಗೊತ್ತಾಗಿದೆ. ನೋಡ್ಬೇಕಾದ್ರೆ ಮೊಬೈಲ್ ಇರೋದು ಮಾತಾಡಕ್ಕೆ, ಮೈ ತೋರ್ಸಕ್ಕಲ್ಲ. ಸರ್, ರಿಯಲಿ ಇದು ಹೇಗಾಯ್ತು ಅಂತ ನನಗೆ ಗೊತ್ತಿಲ್ಲ ಸರ್. ಗೊತ್ತಿಲ್ಲದೆ ಮಾಡೋದು ನಮ್ ಜನರೇಷನ್, ಗೊತ್ತಿದ್ದು ಮಾಡೋದು ನಿಮ್ ಜನರೇಷನ್. ಫಸ್ಟ್ ಟೈಮ್ ಈ ತರ ಮಾಡ್ತಾ ಇದೀಯ ಅಂತ ನಾನು ವಾರ್ನ್ ಮಾಡ್ತಾ ಇದ್ದೀನಿ. ಇನ್ಮೇಲೆ ಈ ತರ ಅಪ್ಸಿನಿಟಿ ನೋಡಿದ್ರೆ ನಿನ್ ಕಾಲೇಜಿಂದ ಸಸ್ಪೆಂಡ್ ಮಾಡ್ಬೇಕಾಗತ್ತೆ. ನೌ ಯು ಕ್ಯಾನ್ ಗೋ. ಓಕೆ ಸರ್. ಫುಲ್ ಹ್ಯಾಪಿನಾ? ಏನಾದ್ರೂ ಡೌಮಾನ ಮಾಡಿದೆ ಅನ್ಕೊಂಡ್ಯಾ? ನನಗೇನು ಅನ್ನಿಸ್ತಾ ಇಲ್ಲ, ಯಾವುದೋ ಒಂದು ಸೋಪ್ ಆಡ್ಗೆ ಮಾಡಲಾಗಿದೆ ಅನ್ಕೋತೀನಿ ಅಷ್ಟೇ. ಆದ್ರೆ ಅದೇ ಕೆಲಸ ನಾನು ನಿನಗೆ ಮಾಡಿದ್ರೆ? ಹಲೋ ಮಿಸ್ಟರ್, ಶಟ್ ಅಪ್. ಹೆದರ್ಕೋಬೇಡ, ನಾನು ಆ ಥರ ಚೀಪ್ ಲೆವೆಲ್ ಗಿಳಿಯಲ್ಲ. ನಮ್ಮಪ್ಪ ಅಮ್ಮ ನನ್ನ ಆ ರೀತಿ ಬೆಳೆಸಿಲ್ಲ. ಪ್ರೇಮ್, ಪ್ರೇಮ್ ಸಾರಿ ಕಣೋ. ಸಾರಿನಾ? ಯಾಕೆ? ನೀನು ಸ್ನಾನ ಮಾಡ್ಬೇಕಾದ್ರೆ ಮೊಬೈಲಲ್ಲಿ ಫೋಟೋ ಹಿಡಿದಿದ್ದು ನಾನೇ. ಸೀನಿಯರ್ಸ್ ಹೇಳಿದ್ರು ಅಂತ ಹೆದರ್ಕೊಂಡು ಹಾಗೆ ಮಾಡಿದೆ. ಸಾರಿ. ಮತ್ತೆ ಪ್ರೀತಿ? ಪಾಪ ಕಣೆ, ಎಕ್ಸ್ಕ್ಯೂಸ್ ಮೀ. ಪ್ರೀತಿ ಎಲ್ಲಿದ್ದಾಳೆ? ಯಾಕೆ ಬೈದಿದ್ದು ಸಾಕಾಗ್ಲಿಲ್ವಾ? ಎನಿಥಿಂಗ್ ಎಲ್ಸ್? ಸಾರಿ, ಮಿಸ್ಟೇಕ್ ಮಾಡ್ಕೊಂಡು ಏನೇನೋ ಮಾತಾಡ್ಬಿಟ್ಟೆ. ನಿಜ ಏನು ಅಂತ ಈಗ ಗೊತ್ತಾಯ್ತು. ಫಸ್ಟ್ ಟೈಮ್ ಉಳ್ ಕಣ್ಣಲ್ಲಿ ನೀರು ನೋಡಿದ್ದು. ಅಪ್ಪ ಅಮ್ಮ ಇಲ್ಲ ಅನ್ನೋ ನೋವು ಮರೆತು ಎಲ್ಲರ ಜೊತೆ ಜಾಲಿ ಆಗಿದ್ಲು. ಆದ್ರೆ ಇವತ್ತು ನೀನು ಅವ್ರ ಅಪ್ಪ ಅಮ್ಮನ ಜ್ಞಾಪಿಸ್ಬಿಟ್ಟೆ. ಪ್ಲೀಸ್, ಈಗ ಅವಳು ಎಲ್ಲಿದ್ದಾಳೆ ಹೇಳಿ. ಡ್ಯಾಡಿ, ಮಮ್ಮಿ, ಇವತ್ತು ಯಾಕೋ ನೀವು ನನಗೆ ತುಂಬಾ ನೆನಪಾಗ್ತಾ ಇದ್ದೀರ. ನನಗೆ ಗೊತ್ತು ನೀವಿಬ್ರು ತುಂಬಾ ಒಳ್ಳೆಯವರು ಅಂತ. ಆದ್ರೆ ನಾನು ನಿಮಗೆ ಒಳ್ಳೆ ಮಗಳ? ನನ್ಗೇನೋ ಇಲ್ಲ ಅನ್ನಿಸ್ತಾ ಇದೆ. ಒಳ್ಳೆ ಮಗಳಾಗಿದ್ರೆ ನೀವಿಬ್ರು ಯಾಕೆ ನನ್ನಿಂದ ಇಷ್ಟು ಬೇಗ ದೂರ ಹೋಗ್ತಾ ಇದ್ರಿ? ಮೊಬೈಲ್ ಪಿಕ್ಚರ್ ನೀನೆ ತೆಗೆದಿದ್ದು ಅಂತ ತಪ್ಪಾಗಿ ತಿಳ್ಕೊಂಡಿದ್ದೆ. ಐ ಆಮ್ ಸಾರಿ. ಪ್ಲೀಸ್ ಲೀವ್ ಮೀ ಅಲೋನ್. ಪ್ರೀತಿ, 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 ಮಾತಾಡ್ಸಲ್ವಾ? ಯಾಕೆ ಮಾತಾಡಿಸ್ಬೇಕು? ನನಗೆ ಬೇಕಿಲ್ಲ. ನನಗೂ ಬೇಕಿಲ್ಲ. ಬಿಚ್ಕೋ ನಿನ್ ಫ್ರೆಂಡ್ಶಿಪ್ ಬ್ಯಾಂಡ್. ಥ್ಯಾಂಕ್ ಯು. ಸೊ ಇವತ್ತಿಂದ ನಮ್ಮಿಬ್ಬರ ಮಧ್ಯೆ ನೋ ಫ್ರೆಂಡ್ಶಿಪ್, ಕನ್ಫರ್ಮ್? ಯಾ. ಇವತ್ತಿಂದ ನಾವಿಬ್ರು ಲವರ್ಸ್, ಕನ್ಫರ್ಮ್? ವಾಟ್? ಮತ್ತೆ ಜಗಳ ಶುರು ಆಗ್ತಾ ಇದೆಯಲ್ಲ, ಅದಕ್ಕೆ ಹೇಳ್ದೆ. ಎನಿವೇ, ನನಗೂ ಒಂದು ಒಳ್ಳೆ ಹುಡುಗಿನ ಪ್ರೀತಿಸ್ಬೇಕು ಅನ್ನಿಸ್ತಿತ್ತು. ಬಿಕಾಸ್ ಈ ಅರೇಂಜ್ ಮ್ಯಾರೇಜ್ ಅಲ್ಲಿ ನಂಗೆ ನಂಬಿಕೆ ಇಲ್ಲ. ಹಾಗಾಗಿ ಕಾಲೇಜ್ ಲೈಫ್ನಲ್ಲೇ ಯಾವ್ದಾದ್ರು ಒಳ್ಳೆ ಸೂಟ್ ಆಗೋ ಹುಡುಗಿನ ಸೆಲೆಕ್ಟ್ ಮಾಡ್ಕೊಳೋಣ ಅಂತಿದ್ದೆ. ಏನ್ ಮಾಡ್ಲಿ, ಅಷ್ಟ್ರಲ್ಲಿ ನೀವು ಬೇರೆ ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ಟಿ ನನ್ನ ಬಾಯ್ ಕಟ್ಟಾಕ್ಬಿಡ್ರಿ. ಬಟ್ ನೌ ಐ ಆಮ್ ಎ ಫ್ರೀ ಬರ್ಡ್. ಐ ಲವ್ ಯು ಪ್ರೀತಿ, ರಿಯಲಿ ಐ ಲವ್ ಯು. ನಮ್ಮಿಬ್ಬರು ಸ್ಟಡೀಸ್ ಮುಗಿದ್ಮೇಲೆ ಮದುವೆ ಆಗೋಣ. ನಮ್ಮ ಅಪ್ಪ ಅಮ್ಮನ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ. ನನ್ನ ಇಷ್ಟನೇ ಅವ್ರ ಇಷ್ಟ. ಬಿಕಾಸ್ ಒಬ್ಬನೇ ಮಗ ನೋಡು, ತುಂಬ ಪ್ರೀತಿ. ನಿನ್ನ ಮದುವೆ ಆದ್ಮೇಲೆ ಆ ಪ್ರೀತಿ ನನ್ನ ಮೇಲೆ ಕಮ್ಮಿ ಆಗಿ ನಿನ್ನ ಮೇಲೆ ಜಾಸ್ತಿ ಆಗುತ್ತೆ. ಯಾಕೆ ಹೇಳು? ಅವ್ರ ಹೆಣ್ಮಕ್ಳಿಲ್ವಲ್ಲ, ಅದಕ್ಕೆ. ನಮ್ಮ ಫ್ಯಾಮಿಲಿಯಲ್ಲಿ ಎಲ್ರಿಗೂ ಗಂಡ್ಮಕ್ಳೆ, ಆದರೆ ನಮಗೆ ಮಾತ್ರ ಬರೀ ಹೆಣ್ಮಕ್ಳೆ ಆಗ್ಲಪ್ಪ. ಬಿಕಾಸ್ ಐ ಲವ್ ಗರ್ಲ್ಸ್. ಐ ಯು ಮ್ಯಾಡ್?
ನಾನೇ ನಿನ್ನ ಪ್ರಪೋಸಲ್ ಒಪ್ಪಿಕೊಂಡು ಮದುವೆ ಆಗ್ತೀನಿ ಅಂತ ಹೇಳಿದ್ನಾ? ಓಹ್ ಸಾರಿ, ನೀನು ಲವ್ ಫಾರ್ಮಾಲಿಟೀಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ? ಇಟ್ಸ್ ಓಕೆ, ಎಕ್ಸ್ಕ್ಯೂಸ್ ಮೀ, ಥ್ಯಾಂಕ್ ಯು, ಗುಡ್ ಲಕ್. ಐ ಲವ್ ಯು ಪ್ರೀತಿ, ಡು ಯು ಲವ್ ಮೀ? ನೋ. ಇದು ಫಾರ್ಮಾಲಿಟಿ ಅಲ್ಲ. ನೀನು ರಾತ್ರಿ ಎಲ್ಲ ಚೆನ್ನಾಗಿ ಯೋಚನೆ ಮಾಡಿ, ನಾಳೆ ಬೆಳಿಗ್ಗೆ ಹೇಳಬೇಕಪ್ಪ. ನಿನಗೋಸ್ಕರ ನಾಳೆ ನಾನು ಚಾಂದಿನಿ ಚೌಕಲ್ಲಿ ಕಾಯ್ತಾ ಇರ್ತೀನಿ. ಪ್ಲೀಸ್ ಥಿಂಕ್ ವೆಲ್ ಯಾ, ಮೇಕ್ ಟುಮಾರೋ ಹ್ಯಾಪಿ ಡೇ. ಥ್ಯಾಂಕ್ ಯು. ಹಾಯ್. ಹಾಯ್. ಡಿಸೈಡ್ ಮಾಡ್ದ? ಯಾ. ಏನು? ಒನ್ ಮ್ಯಾಂಗೋ ಜ್ಯೂಸ್ ವಿತೌಟ್ ಐಸ್. ದೇರ್ ಆರ್ ಟೂ ಮ್ಯಾಂಗೋ ಜ್ಯೂಸ್ ವಿತೌಟ್ ಐಸ್. ಓಕೆ ಸರ್. ಬಿಲ್ ಕೊಟ್ಟು ಹೋಗು. ವಾಟ್ ಸ್ಟ್ಯೂಪಿಡ್, ಅಷ್ಟೇ ಸಾಕಾ? ಮತ್ತೆ ನೋ ಸೀನಿಯರ್ಸ್, ನೋ ರ್ಯಾಗಿಂಗ್. ಐ ಲವ್ ಯು. ಲವ್ ಬ್ಯಾಂಡ್. ನಾನು ಎಸ್ ಅಂತೀನಿ ಅಂತ ನಿನ್ಗೆ ಹೇಗೆ ಗೊತ್ತಿತ್ತು? ಬೈ ಚಾನ್ಸ್ ನಾನು ನೋ ಅಂದಿದ್ರೆ? ಅದಕ್ಕೂ ಅರೇಂಜ್ ಮಾಡಿದ್ದೆ. ಬಾಯ್ಸ್ ಡೆತ್ ಬ್ಯಾಂಡ್. You? La 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 la. ಸ್ನೇಹ ಉಡ ಮೂಡಿ ಬಂತು ಮೋಹ,
ಜೊತೆಯಾಗಿ ಕಾಡಿತು ಮೂಡಿತು ಮಧ್ಯದ ಅದ್ಭುತ ಭಾವಾರ್ಥವೇ ಸವಿಯು ಗುಲವನ್ನು ಇದೆಯ ಅನುರಾಗ ಧಾರಿ ಚೆಲ್ಲಿ ತಂಪಾಯ್ತು ಜೀವಕ್ಕೆ ಭಾವಕ್ಕೆ ಮುಂಜಾನೆ ಮಂಜಿನಲ್ಲೂ ಸುಮುಗೊಡುವ ಬೆಳಗಿನಲ್ಲೂ ಬಿಸಿಯಾಯ್ತು ಮೈಗೂ ಮನಸ್ಸಿಗೂ ನೀ ಬೆಚ್ಚಾದ ಪ್ರೀತಿಯ ಹುಚ್ಚಿನ ಮೆಚ್ಚಿನ ಇಚ್ಛೆಯ ಹೆಣ್ಣಲ್ಲವೇ ಅನುರಾಗ ಪ್ರತಿ ಕ್ಷಣದಲ್ಲಿ ಪ್ರಾರ್ಥನೆಯಲ್ಲಿ ಕಾಡುವೇತಕ್ಕೆ ಪೇಷಂಟ್ಸಿಗೆ ಮಾತ್ರ ಅರ್ಲಿ ಮಾರ್ನಿಂಗ್ ಜಾಗ್ ಮಾಡಿ ವಾಕ್ ಮಾಡಿ ಅಂತ ಅಡ್ವೈಸ್ ಮಾಡ್ತೀಯ. ನೀನು ಮಾತ್ರ ಚೆನ್ನಾಗಿ ನಿದ್ದೆ ಮಾಡ್ತೀಯ. ಲೇಸಿ ಡಾಕ್ಟರ್. ಗೆಟಪ್ ಗೆಟಪ್. ನಾನು ಬೆಡ್ ಕಾಫಿ ತರ್ತೀನಿ. ನನಗೆ ಬೆಡ್ ಕಾಫಿ ಬೇಡ. ಬೆಡ್ ಕಿಸ್ ಬೇಕು. ಲೀವ್ ಮೀ. ಕಿಸ್ ಎಲ್ಲ ಮಿಸ್ ಆಗಿದ್ದಾಗಲೇ ಆಗೋಯ್ತು. ಈಗ ನಾನು ಡಾಕ್ಟರ್ ಪ್ರೇಮ್ ಮಿಸಸ್. ಸೊ ನೋ ರೊಮ್ಯಾನ್ಸ್. ಓಕೆ, ಮದುವೆ ಆದ್ಮೇಲೆ ರೊಮ್ಯಾನ್ಸ್ ಮಾಡೋದು ಬೇಡ ಅಂತ ನಾನು ಹೇಳಿದ್ನ. ರೊಮ್ಯಾನ್ಸ್ ಮಾಡೋಕೆ ಡಾಕ್ಟರ್ ಪ್ರೇಮ್ ಹತ್ರ ಟೈಮ್ ಎಲ್ಲಿದೆ? ಅವ್ರ ಟೈಮ್ ಎಲ್ಲ ಪೇಷಂಟ್ಸ್ನ ಅಟೆಂಡ್ ಮಾಡೋದ್ರಲ್ಲೇ ಇದೆ. ಅದಲ್ಲ ಫ್ಯಾಕ್ಟ್. ಟಿವಿ ನೋಡಿ ನೋಡಿ ನಿನಗೆ ಲಾಂಗ್ ಸೈಟು. ಕಿಸ್ ಕೊಡಕ್ಕೆ ಹತ್ರ ಬಂದಾಗ ನಿನಗೆ ನನ್ನ ಮುಖಾನೇ ಕಾಣಲ್ಲ. ನೋ ಸೈಟ್. ಇದು ಫ್ಯಾಕ್ಟ್. ಅದೇನಿಲ್ಲ, ಇದೇ ಫ್ಯಾಕ್ಟ್. ಸೊ ದೆನ್ ಗಿವ್ ಮೀ ಕಿಸ್. ಕಮ್ ಆನ್ ಕಮ್ ಆನ್ ಲೆಟ್ ಮಿ ಟ್ರೈ. ನಾವು ಕಾಣಿಸ್ತಿಲ್ಲ, ಕಾಣಿಸ್ತಿದ್ದೀನಿ, ಕಾಣಿಸ್ತಾ ಇಲ್ಲ, ಕಾಣಿಸ್ತಿದ್ದೀನಿ, ಕಾಣಿಸ್ತಿಲ್ಲ, ಕಾಣಿಸ್ತಿದ್ದೀನ, ಕಾಣಿಸ್ತಿಲ್ಲ, ಕಾಣಿಸ್ತಿದ್ದೀನಿ, ಕಾಣಿಸ್ತಾ ಇಲ್ಲ. ಯಾಕೆ? ಬಾ ಹೇಳ್ತೀನಿ. ಏನು? ನಿನ್ ಬಾಮ್ಮ ನಾನು ಹೇಳ್ತೀನಿ. ಏನ್ ನಿನ್ ಸಸ್ಪೆನ್ಸ್? ಹೇಳ್ತೀನಿ ಅಂದ್ರೆ ಬಾ ಇಲ್ಲಿ ಕೂತ್ಕೋ. ಓಕೆ. ಏನಿದೆಲ್ಲ ಮತ್ತೆ ತಾಳಿ ಕಟ್ತಾ ಇದ್ಯಾ? ಇದು ತಾಳಿ ಅಲ್ಲ,
ಆಂಜನೇಯ ಸ್ವಾಮಿ ತಾಯಿತ ಇದನ್ನ ನಮ್ಮಪ್ಪ ಮನೆನೇ ಕಟ್ಟಕ್ಕೆ ಹೇಳಿದ್ರು ಯಾಕೆ ಯಾಕೆ ಅಂದ್ರೆ ನಿನ್ನ ದೊಡ್ಡ ಕೋತಿ ಅಲ್ವಾ ನಿಮ್ಮ ಬಾಸ್ ಶ್ರೀರಕ್ಷೆ ಇರಲಿ ಅಂತ ಅತಿ ಆಯ್ತು ಎಲ್ಲಿ ನಿನ್ನ ಕೈ ಕೊಡು ನಾನು ನಿನಗೆ ಏನೋ ಕಟ್ಟಬೇಕು ಅಗೇನ್ ಫ್ರೆಂಡ್ಶಿಪ್ ಬ್ಯಾಂಡ್ ಅಲ್ಲ ಹಾರ್ಟ್ ಬ್ಯಾಂಡ್ ವಾವ್ ಸೋ ಕ್ಯೂಟ್ ಥ್ಯಾಂಕ್ ಯು ಇದು ವಾಚ್ ಅಲ್ಲ ನನ್ನ ಹಾರ್ಟ್ ಇದರ ಪ್ರತಿಯೊಂದು ಸೆಕೆಂಡು ನನ್ನ ಹಾರ್ಟ್ ಬೀಟ್ ನಿನಗೋಸ್ಕರ ಹೊಡ್ಕೊಳ್ತಾ ಇರುತ್ತೆ ಅಟ್ಲೀಸ್ಟ್ ಈ ವಾಚ್ ನೋಡಿದಾಗಲಾದರೂ ನಿನಗೆ ನನ್ನ ನೆನಪಾಗ್ಲಿ ಅಂತ ನಾನು ನಿನ್ನ ಮರ್ತರೆ ತಾನೆ ನೆನೆಸ್ಕೊಳ್ಳೋದು ಟ್ರೂ ಲೈಫ್ ಬೆಳಿಗ್ಗೆ ಎದ್ದು ಹಾಯ್ ಅಂತ್ಯ ಹೋಗಬೇಕಾದ್ರೆ ಬೈ ಅಂತ್ಯ ಆಮೇಲೆ ನಿನಗೆ ನನ್ನ ನೆನಪೇ ಇರಲ್ಲ ನಾನು ನನ್ನ ಲೈಫ್ಗೆ ಗುಡ್ ಬೈ ಹೇಳಿದ್ಮೇಲೆ ನೀನು ನನ್ನ ನೆನೆಸ್ಕೊಳ್ಳೋದು ಸ್ಟೂಪಿಡ್ ಏನು ಅಂತ ಮಾತಾಡ್ತ್ಯಾ ನನಗೆ ನಿನ್ನ ಹಾರ್ಟ್ ಹೋಗಿಟ್ಟು ಏನು ಬೇಡ ಸಾರಿ 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 ಪ್ಲೀಸ್ ಸಾರಿ ನೀನು ದಿನ ಲೇಟ್ ಆಗಿ ಬರ್ತ್ಯಾ ಇವತ್ತು ಲೇಟ್ ಆಗಿ ಬರಬೇಡ ಓಕೆ ಬಾಬಾ ಸೀ ಯು ಬೈ ಕರೆಕ್ಟ್ ಟೈಮ್ ಊಟ ಮಾಡು ಶೂರ್ ಬೈ ಬೈ ವಾಟ್ ಇಸ್ ದಿಸ್ ಅಮ್ಮ ಆಗ್ತಾ ಇದೆಯಾ ಇಲ್ಲ ಮತ್ತೇನದು ಇಲ್ಲ ಹೋಗ್ಲಿ ಬಿಡು ಬೈ ಬೈ ಏ ಮೇಡಂ ಯಾಕ್ರಿ ಅದರ ತಲೆ ಮೇಲೆ ಹೊಡಿತಾ ಇದೀರಾ ನನ್ನ ಬಾಯ್ ಫ್ರೆಂಡ್ ಕೆಟ್ಟ ಹೋಗಿದ್ದಾನೆ ಒಳ್ಳೇದಾಯ್ತು ಪೂರ್ತಿ ಕುರುಡಿ ಆಗೋದು ತಪ್ಪು ನೀನಂತೂ ನನ್ನ ಜೊತೆಲಿರಲ್ಲ ಅಟ್ ಲೀಸ್ಟ್ ನನ್ನ ಬಾಯ್ ಫ್ರೆಂಡ್ ಜೊತೆನಾದ್ರೂ ಟೈಮ್ ಪಾಸ್ ಮಾಡ್ತಾ ಇದ್ದೆ ಇನ್ಮೇಲೆ ಏನ್ ಮಾಡ್ಲಿ ನಂಗೆ ಹೊಸ ಬಾಯ್ ಫ್ರೆಂಡ್ ಬೇಕು ಏ ನನ್ನ ಹತ್ರ ಅದಕ್ಕೆಲ್ಲ ಟೈಮ್ ಏಯ್ ನನ್ನ ವಾಚ್ ಅಲ್ಲಿ ಓ ಸಾರಿ ಅದು ಹಾಸ್ಪಿಟಲ್ ಅಲ್ಲೇ ಮರ್ತೆ ಅನ್ಸುತ್ತೆ ನನ್ನ ಯಾವತ್ ಮರೀತ್ಯಾ ವಾಚ್ ಗಾದ್ರೆ 1 ಗಂಟು ನಿನಗೆ 3 ಗಂಟು ಮರಿಯೋದು ಸ್ವಲ್ಪ ಕಷ್ಟನೇ ಇಡಿಯಟ್ ನನ್ನ ವಾಚ್ ಕಟ್ಕೊಳ್ಳೋವರೆಗೂ ನನ್ನ ಮುಟ್ಬೇಡ ಗೆಟ್ ಲಾಸ್ಟ್ ಹೇ ಸ್ವೀಟ್ ಔಟ್ ಸಾರಿ ಸಾರಿ ನೋ ವೇಟ್ ನೋ ದಿಸ್ ಇಸ್ ಫಾರ್ ಯು ದಿಸ್ ಇಸ್ ಫಾರ್ ಯು ಏನಿದು ನನ್ನ ಮುದ್ದು ಪ್ರೀತಿಗೆ ಪ್ರೀತಿಯಿಂದ ಡಾಲ್ ಕೊಟ್ಟು ನನ್ನ ಕೂಲ್ ಮಾಡಕ್ ನೋಡಬೇಡ ನಾಳೆ ಬರಬೇಕಾದ್ರೆ ನನ್ನ ವಾಚ್ ನಿನ್ನ ಕೈಯಲ್ಲಿ ಇಲ್ಲ ಅಂದ್ರೆ ನಿನ್ನ ಟೈಮ್ ಸರಿ ಇರಲ್ಲ ಸೋ ಕ್ಯೂಟ್ ನನಗೊಂದು ಪ್ಲೀಸ್ ನೋ ಪ್ಲೀಸ್ ಓಕೆ ಥ್ಯಾಂಕ್ ಯು ಹಲೋ ಪ್ರೇಮ್ ನಾನು ರೆಡಿಯಾಗಿ ಕಾಯ್ತಾ ಇದ್ದೀನಿ ನೀನು ಯಾಕೆ ಇನ್ನೂ ಬಂದಿಲ್ಲ ಸಾರಿ ಚಿನು ಒಂದು ಎಮರ್ಜೆನ್ಸಿ ಕೇಸ್ ಬಂದಿದೆ ಅದನ್ನ ಅಟೆಂಡ್ ಮಾಡ್ತಿದ್ದೀನಿ ನೆಕ್ಸ್ಟ್ ಟೈಮ್ ಕರ್ಕೊಂಡು ಹೋಗ್ತೀನಿ ಆಯ್ತಾ ಸಾರಿ ಪ್ಲೀಸ್ ಓಕೆ ಬಿಸಿ 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 ನೀನು ಯಾವಾಗಲೂ ಬಿಸಿ ಇವತ್ತಿಗೆ 35ನೇ ಬಾರಿ ಪ್ರೋಗ್ರಾಮ್ನ ಕ್ಯಾನ್ಸಲ್ ಮಾಡಿರೋದು ಈ ಡಾಕ್ಟರ್ಗೆ ಅವ್ರ ಪೇಷಂಟ್ ಮೇಲೆ ಮಾತ್ರ ಪ್ರೀತಿ ಅವ್ರ ಹೆಂಡತಿ ಮೇಲಲ್ಲ ಎಲ್ಲಿವರೆಗೂ ಅವ್ರ ಹೆಂಡತಿ ಪೇಷಂಟ್ ಆಗಲ್ವೋ ಅಲ್ಲಿವರೆಗೂ ನಮ್ಮ ನೆನಪೇ ಇರಲ್ಲ ಏನಿದು ಹಾರ್ಟ್ ಡೊನೇಷನ್ ಫಾರ್ಮ್ ಸೈನ್ ಮಾಡು ಹಾರ್ಟಾ ಏ ನಾನು ಕೊಡಲ್ಲಪ್ಪ ನೀನ್ ಕೊಡಬೇಡ ನಾನು ದಾನ ಮಾಡ್ತಾ ಇದೀನಿ ಸಾಮಾನ್ಯವಾಗಿ ಎಲ್ಲರೂ ಕಣ್ಣು ದಾನ ಮಾಡ್ತಾರೆ ನೀನೇನು ಹಾರ್ಟ್ ದಾನ ಮಾಡ್ತಾ ಇದೀಯಾ ಓ ನಿನಗೆ ಸೈಡ್ ಪ್ರಾಬ್ಲಮ್ ಇದೆಯಲ್ಲ ಅದಕ್ಕ ಅಲ್ಲ ನೀನಂತೂ ಈ ಹಾರ್ಟ್ನ ಸಂತೋಷವಾಗಿ ನೋಡ್ಕೊಂಡಿಲ್ಲ ಅಟ್ಲೀಸ್ಟ್ ದಾನ ಮಾಡಿದ್ಮೇಲಾದ್ರೂ ಒಳ್ಳೆ ಗಂಡನ್ ಪಡೆದಿರೋ ಹೆಂಡತಿಗೆ ನನ್ನ ಹಾರ್ಟ್ ಸಿಕ್ಕಿದ್ರೆ ಆಗ್ಲಾದ್ರೂ ಸಂತೋಷವಾಗಿರತ್ತೆ ಅಂತ ಏ ಬೇಜಾರಾಯ್ತಾ ನೋ ನೋ ಗುಡ್ ಇಂಟೆನ್ಷನ್ ವಿಶ್ ಯು ಆಲ್ ದಿ ಬೆಸ್ಟ್ ಇಲ್ಲಿ ಥ್ಯಾಂಕ್ ಯು ಈ ದಿನ ಖುಷಿಯಾಗಿದೆ ¶¶
ನ್ಯೂ ಇಯರ್. ಹಾಯ್. ಇವತ್ತು ನಿಮಗೆ ಒಂದು ಹ್ಯಾಪಿ ನ್ಯೂಸ್. ನಾವಿಬ್ರು ಹೊರಗಡೆ ಡಿನ್ನರ್ ಹೋಗ್ತಾ ಇದೀವಿ. ರಿಯಲಿ? ಆರ್ ಯು ಶೂರ್? ಶೂರ್. 100%. ಈ ಸಾರಿ ನಿಮಗೆ ಯಾವುದೇ ಕಾರಣಗಳು ಸಿಗದೇ ಇರಲಿ ಅಂತ ವಿಶ್ ಮಾಡ್ತೀನಿ. ಶೂರ್. ಇವತ್ತು ನಾನು ಪ್ರಾಮಿಸ್ ಮಿಸ್ ಆಗಲ್ಲ. ಪ್ರೂವ್ ಮಾಡ್ತೀನಿ. ಸಂಜೆ 5 ಗಂಟೆಗೆ ಹಾಸ್ಪಿಟಲ್ ಹತ್ರ ಬಂದ್ಬಿಡು. ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಓಕೆ. ಸಂಜೆ 5 ಗಂಟೆಗೆ ಶಾಪ್. ಓಕೆ. ಶೂರ್. ಬೈ. ಓಕೆ. ಬೈ. ಪ್ರೇಮ್, ಇದು ನೀನು 51ನೇ ಸಾರಿ ಪ್ರಾಮಿಸ್ ಮಾಡ್ತಾ ಇರೋದು. ಹಲೋ. ನಿಮ್ಮ ಹೆಂಡತಿ ಕಾರು ಆಲ್ರೆಡಿ ನಿಮ್ಮ ಹಾಸ್ಪಿಟಲ್ನಲ್ಲಿ ಪಾರ್ಕ್ ಆಗಿದೆ. ಇಸ್ ಇಟ್ ಫೈನ್? ಅಲ್ಲೇ ಇರಿ, ಬರ್ತಾ ಇದ್ದೀನಿ. ರಿಯಲಿ? ಐ ಡೋಂಟ್ ಬಿಲೀವ್ ಇಟ್. ಪ್ರೀತಿ, ಹಾಗೆ ಲೈನಲ್ಲಿರು, ಯಾವುದೋ ಕಾಲ್ ಬರ್ತಾ ಇದೆ. ಹಲೋ. ಪ್ರೇಮ್, ಡಾಕ್ಟರ್ ಶ್ರೀನಿವಾಸಯ್ಯಾ? ಎಸ್, ಟೆಲ್ ಮೀ ಡಾಕ್ಟರ್. ಲಂಡನ್ ಇಂದ ಡಾಕ್ಟರ್ ಕ್ರಿಸ್ ಚರ್ಚಿಲ್ ಬಂದಿದ್ದಾರೆ. ಅವ್ರ ಜೊತೆ ಈಗ ಒಂದು ಕಾನ್ಫರೆನ್ಸ್ ಇಟ್ಕೊಂಡಿದ್ದೀವಿ. ನಿಮ್ಮಂತ ಯಂಗ್ ಡಾಕ್ಟರ್ಸ್ಗೆ ಅವರಿಂದ ಕಲಿಯೋದು ತುಂಬಾ ಇದೆ. ಡೋಂಟ್ ಮಿಸ್ ಇಟ್. ಇನ್ನು 5 ನಿಮಿಷದಲ್ಲಿ ಕಾನ್ಫರೆನ್ಸ್ ಹಾಲ್ಗೆ ಬಂದ್ಬಿಡಿ. ಓಕೆ? ಓಕೆ ಡಾಕ್ಟರ್. ಹಾಯ್. ಹಾಯ್ ಪ್ರೀತಿ. ಅದು ಲಂಡನ್ ಇಂದ ಡಾಕ್ಟರ್ ಕ್ರಿಸ್ ಚರ್ಚಿಲ್ ಬಂದಿದ್ದಾರೆ. ನಿಮ್ಮಂತ ಯಂಗ್ ಡಾಕ್ಟರ್ಸ್ಗೆ ಅವರಿಂದ ಕಲಿಯೋದು ತುಂಬಾ ಇದೆ. ಸೊ ನೌ ಯು ಆರ್ ಬಿಸಿ ಅಲ್ವಾ? ಸಾರಿ ಡಿಯರ್, ನಾನು ಏನು ಮಾಡಲಿ? ನನ್ನ ಫ್ರೆಂಡ್ ಹೇಳ್ತಾ ಇದ್ಲು, ಡಾಕ್ಟರ್ಸ್ನ ಮಾತ್ರ ಮದುವೆ ಆಗಬಾರ್ದು. ಅವರಿಗೆ ಯಾವತ್ತೂ ಭಾವನೆಗಳು ಅರ್ಥ ಆಗಲ್ಲ. ಹೆಂಡತಿನ ಡೆಡ್ ಬಾಡಿ ಪೇಷಂಟ್ ತರನೇ ನೋಡ್ತಾರೆ ಅಂತ. ದಟ್ಸ್ ಟ್ರೂ. ಹೇ ಯು, ನೀನು MBBS ಅನ್ನೋದು ಮರಿಬೇಡ. ಐ ಹೇಟ್ ದಟ್ ಪ್ರೊಫೆಷನ್. ಅದಕ್ಕೆ ಅದನ್ನ ಕಂಪ್ಲೀಟ್ ಮಾಡಿಲ್ಲ. ಓಕೆ, ನಾ ಮನೆಗೆ ಹೋಗ್ತೀನಿ. ನನ್ನ ಬಾಯ್ಫ್ರೆಂಡ್ ಕಾಯ್ತಾ ಇರ್ತಾನೆ. ಬಾಯ್ಫ್ರೆಂಡಾ? ಯಾರು? ಟಿವಿ. ಯಾಕೆ ನತ್ಯ? ಅವನು ನನ್ನ ನಗಿಸ್ತಾನೆ, ಅಳಿಸ್ತಾನೆ, ಕೋಪ ಬರೆಸ್ತಾನೆ, ಯಾವಾಗ್ಲೂ ನನ್ ಜೊತೆಲೇ ಇರ್ತಾನೆ. ಐ ಆಮ್ ವೆರಿ ಪ್ರೌಡ್ ಆಫ್ ಹಿಮ್. ನನ್ ಸೀರಿಯಲ್ ಟೈಮ್ ಆಯ್ತು, ಬಾಯ್. ಯಾವ ಸೀರಿಯಲ್? ಪ್ರೀತಿ ಇಲ್ಲದ ಮೇಲೆ. ಸಾರಿ ಡಿಯರ್, ನಿನ್ನ ಮೇಲೆ ನನಗೆ ಖಂಡಿತವಾಗ್ಲೂ ಪ್ರೀತಿ ಇದೆ, ಆದ್ರೆ ಅದನ್ನ ತೋರ್ಸಕ್ ಟೈಮ್ ಸಿಗ್ತಾ ಇಲ್ಲ ಅಷ್ಟೇ. ಆ ಟೈಮ್ ನಿನ್ಗೆ ನಾಳೆನಾದ್ರೂ ಸಿಗುತ್ತಾ? 100% ಶೂರ್. ಓಕೆ. ಇದು 52ನೇ ಬಾರಿ ನೀನು ಪ್ರಾಮಿಸ್ ಮಾಡ್ತಾ ಇರೋದು. ಟೇಕ್ ಇಟ್ ಡಾರ್ಲಿಂಗ್, ಬಾಯ್.
Hello, doctor. Hello. How do you feel now? I'm better. Good. ज्वर उसरा यु आर् आल राइट थैंक यू डॉक्टर नाले डिस्चार्ज मारतेने टेक केयर यस डॉक्टर पोस्ट ऑपरेशन केयर तुम्बा केयरफुल ಆಗಿರಬೇಕು ಓಕೆ ಹುಷಾರು ಓಕೆ ಡಾಕ್ಟರ್ ಓಕೆ ಡಾಟ್ ಮನೆಗೆ ಹೋಗ್ತಿದ್ದೀನಿ ಬರ್ತೀರಾ ಇಲ್ಲಪ್ಪ ನನಗೆ ಇನ್ನೊಂದು ಕೇಸ್ ಇದೆ ಅಟೆಂಡ್ ಮಾಡಿ ಬರ್ತೀನಿ ನೀ ಹೋಗು ಓಕೆ ಬೈ ಹ್ಮ್ I'm a doctor, okay? Hello? Ambulance? BP mathe pulse rating enidu? BP 150 ile saturation 80, pulse 50. 50? Oh god. Miss... Pallavi. Pallavi? Nee viduk modlu yavadaru kailage treatment tagothidra? Yes, doctor. Nanu heart patient. ಎರಡು ವರ್ಷಗಳ ಹಿಂದೆ ನನಗೆ ಹಾರ್ಟ್ ಸರ್ಜರಿ ಆಗಿದೆ ಯಾರೋ ದಾನಿಗಳ ಹಾರ್ಟ್ನ ನನಗೆ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದಾರೆ ಹಾ ನಿಮ್ಗೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರಲ್ಲ ಆ ಡಾಕ್ಟರ್ ಹೆಸರು ನೆನಪಿದೆಯಾ ಡಾಕ್ಟರ್ ಶೇಖರ್ ವಕಾಟ್ ಹಾಸ್ಪಿಟಲ್ ಡಾಕ್ಟರ್ ಶೇಖರ್ ವಕಾಟ್ ನೀವು ಇಲ್ಲೇ ಇರಿ ಡಾಕ್ಟರ್ ಶೇಖರ್ ಜಸ್ಟ್ ಎ ಮಿನಿಟ್ ಡಾಕ್ಟರ್ ಭಾಟಿಯಾ ವಾಂಟ್ಸ್ ಟು ಮೀಟ್ ಯು ಅಟ್ 4 ಓ'ಕ್ಲಾಕ್ ಇಸ್ ಇಟ್ ಓಕೆ ಮೇಕ್ ಇಟ್ 4:30 ಓಕೆ ಫೈನ್ ಪ್ರೇಮ್ ನೀನೊಬ್ನೇ ಬಂದಿಯಾ ಅಪ್ಪ ಬಂದಿಲ್ವಾ
ಇದು ನಿಮ್ಮ ಹೆಂಡತಿ ಹಾರ್ಟ್ ಡೊನೇಷನ್ ಫಾರ್ಮ್, ಪ್ಲೀಸ್ ಸೈನ್ ಮಾಡಿ. ಪ್ರೇಮ್, ನಾನು ನನ್ನ ಹಾರ್ಟ್ನ ದಾನ ಮಾಡ್ತಾ ಇದ್ದೀನಿ. ನೀನಂತೂ ಈ ಹಾರ್ಟ್ನ ಸಂತೋಷವಾಗಿ ನೋಡ್ಕೊಂಡಿಲ್ಲ. ಅಟ್ಲೀಸ್ಟ್ ದಾನ ಮಾಡಿದ್ಮೇಲಾದರೂ ಒಳ್ಳೆ ಗಂಡನ್ ಪಡ್ಕೊಂಡಿರೋ ಹೆಂಡತಿಗೆ ನನ್ನ ಹಾರ್ಟ್ ಸಿಕ್ಕಿದ್ರೆ ಆಗ್ಲಾದರೂ ಸಂತೋಷವಾಗಿರುತ್ತೆ ಅಂತ. ಪ್ರೇಮ್, ಇದು ನಿಮ್ಮ ಹೆಂಡತಿ ಹಾರ್ಟ್ ಡೊನೇಷನ್ ಫಾರ್ಮ್, ಪ್ಲೀಸ್ ಸೈನ್ ಮಾಡಿ. ಸಂತೋಷವಾಗಿ ನೋಡ್ಕೊಂಡಿಲ್ಲ. ಅಟ್ಲೀಸ್ಟ್ ದಾನ ಮಾಡಿದ್ಮೇಲಾದರೂ ಒಳ್ಳೆ ಗಂಡನ್ ಪಡ್ಕೊಂಡಿರೋ ಹೆಂಡತಿಗೆ ನನ್ನ ಹಾರ್ಟ್ ಸಿಕ್ಕಿದ್ರೆ ಆಗ್ಲಾದರೂ ಸಂತೋಷವಾಗಿರುತ್ತೆ ಅಂತ. ಪ್ರೇಮ್, ಯಾಕಪ್ಪ ಇಷ್ಟೊತ್ತಾದ್ರೂ ಮನೆಗೆ ಹೋಗಿಲ್ಲ? ಆರ್ ಯು ಆಲ್ ರೈಟ್? ಯಾ, ಐ ಆಮ್ ಫೈನ್ ಡ್ಯಾಡ್. ಬೈ. ಹಲೋ ಅಮ್ಮ. ನಾನು ಹೇಳು ಪ್ರೇಮ್. ಅಮ್ಮ, ನಾನು ಬರೋದು ಲೇಟ್ ಆಗುತ್ತೆ, ಊಟಕ್ಕೆ ಕಾಯ್ಬಿಡಿ. ಆಯ್ತಪ್ಪ. ಗುಡ್, ದೃಷ್ಟಿ ರಿಕವರಿ ಆಗಿದೆ, ಆದರೆ ಹಾರ್ಟ್ ಬೀಟ್ ಸ್ಲೋ ಆಗಿದೆ. ಇನ್ ಮುಂದೆ ಸ್ಪೀಡಾಗಿ ಡ್ರೈವ್ ಮಾಡೋ ಹಾಗಿಲ್ಲ. ಯು ಆರ್ ಲಕ್ಕಿ, ನಥಿಂಗ್ ಇಸ್ ಸೀರಿಯಸ್. ಥ್ಯಾಂಕ್ ಯು ಡಾಕ್ಟರ್. ನನ್ನ ಯಾವಾಗ ಡಿಸ್ಚಾರ್ಜ್ ಮಾಡ್ತೀರಾ? ಯಾಕೆ ಅಷ್ಟೊಂದು ಅರ್ಜೆಂಟು? ಇನ್ನೂ 2 ದಿವಸ ಅಬ್ಸರ್ವೇಷನ್ ಇರಬೇಕು. ನಿಮ್ಮ ಹಾರ್ಟ್ ಬೀಟ್ ಸ್ಲೋ ಇದೆ ಅಂತ ಹೇಳಿದ್ನಲ್ಲ, ನಾರ್ಮಲ್ ಆದ್ಮೇಲೆ ಹೋಗಿ. ನನಗೆ ಹಾಸ್ಪಿಟ್ಲಲ್ಲಿ ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ಡಾಕ್ಟರ್. ಅಂದರೆ ನಾನು ನಿಮ್ಮ ಟೈಮ್ ವೇಸ್ಟ್ ಮಾಡ್ತಿದ್ದೀನಿ ಅಂತಾನ? ನೋಡಿ ಪಲ್ಲವಿ, ಕೆಲವು ಟ್ರೀಟ್ಮೆಂಟ್ಗೆ ಟೈಮ್ ಬೇಕಾಗುತ್ತೆ. ಎಷ್ಟೋ ಜನ ಡಾಕ್ಟರ್ಸು ರೆಸ್ಟ್ ಸಿಕ್ಕರೆ ಸಾಕು ಅಂತ ಕಾಯ್ತಾ ಇರ್ತಾರೆ. ಅಂಥದ್ದು ನಾನು ನಿಮ್ಮನ್ನು ಹಗಲು ರಾತ್ರಿ ಟ್ರೀಟ್ ಮಾಡ್ತಾ ಇದ್ದೀನಿ. ಐಮ್ ಸಾರಿ ಡಾಕ್ಟರ್. ಇಟ್ಸ್ ಓಕೆ. ಗುಡ್ ನೈಟ್. ಗುಡ್ ನೈಟ್ ಅಂಡ್ ಹ್ಯಾವ್ ಎ ಗುಡ್ ಸ್ಲೀಪ್. ಹಲೋ. ಹಲೋ ಡಾಕ್ಟರ್ ಶೇಖರ್. ಯೆಸ್ ಸ್ಪೀಕಿಂಗ್. ನಾನು ಪ್ರೇಮ್. 2 ವರ್ಷದಿಂದ ನನ್ನ ಹೆಂಡತಿ ಪ್ರೀತಿಗೆ ನೀವು ಟ್ರೀಟ್ ಮಾಡಿದ್ರಿ. ಹಾ ಹಾ, ಟೆಲ್ ಮಿ ಪ್ರೇಮ್, ಹೇಳಿ. ಯಾಕೆ ಪ್ರೇಮ್ ಅಪ್ಸೆಟ್ ಆಗಿರೋ ಥರ ಇದ್ದೀರಾ? ಎನಿ ಪ್ರಾಬ್ಲಮ್? ಇಫ್ ಯು ಡೋಂಟ್ ಮೈಂಡ್, ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೀನಿ, ಆನ್ಸರ್ ಮಾಡ್ತೀರಾ? ಕೌನ್ ಬನೆಗ ಕರೋಡ್ ಬತ್ತೀನಾ? ನಿಮ್ಮ ಆನ್ಸರ್ಗೆ ಅದಕ್ಕಿಂತ ವ್ಯಾಲ್ಯೂ ಇದೆ ಡಾಕ್ಟರ್. ಸರಿ ಕೇಳಿ. ನನ್ನ ಪ್ರೀತಿ ಹಾರ್ಟ್ನ ನಿಮ್ಮ ಪೇಷಂಟ್ ಪಲ್ಲವಿಗೆ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದೀರಾ? ಸಾರಿ, ಈ ಪ್ರಶ್ನೆಗೆ ನಾನು ಉತ್ತರ ಕೊಡಲ್ಲ, ಬಿಕಾಸ್ ನೀನು ಹೇಳಿದಾಗ ಆನ್ಸರ್ಗೆ ತುಂಬ ವ್ಯಾಲ್ಯೂ ಇದೆ. ಪ್ಲೀಸ್ ಡಾಕ್ಟರ್, ನಿಮ್ಮ ಆನ್ಸರ್ನಿಂದ ಒಬ್ಬರಿಗೆ ಸಂತೋಷ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ ಅನ್ನೋದಾದರೆ ಯಾಕೆ ಹೇಳಬಾರ್ದು? ಆಸ್ ಎ ಡಾಕ್ಟರ್ ನೀವು ಈ ರೀತಿ ಕೇಳ್ತಾ ಇರೋದು ತುಂಬ ತಪ್ಪು. ಡಾಕ್ಟರ್ಸ್ ಅಂದರೆ ಎಮೋಷನ್ಸು ಫೀಲಿಂಗ್ಸು ಇರಬಾರ್ದಾ? ನಾವು ಮನುಷ್ಯರೇ ಅಲ್ವಾ? ಯು ಆರ್ ರೈಟ್. ಅದಕ್ಕೆ ನಾನು ಆನ್ಸರ್ ಹೇಳಲ್ಲ ಅಂದಿದ್ದು. ನಿಮ್ಮ ಫೀಲಿಂಗ್ಸ್ ಎಮೋಷನ್ಸಿಂದ ಬೇರೆಯವ್ರ ಲೈಫ್ಗೆ ತೊಂದರೆ ಆಗಬಾರ್ದು ಅಲ್ವಾ? ನಾನು ಪ್ರಾಮಿಸ್ ಮಾಡ್ತೀನಿ ಡಾಕ್ಟರ್, ನನ್ನಿಂದ ಅವ್ರಿಗೆ ಯಾವುದೇ ರೀತಿ ತೊಂದರೆನೂ ಆಗಲ್ಲ. ಪಲ್ಲವಿಲ್ಲಿರೋದು ನನ್ನ ಪ್ರೀತಿ ಹಾರ್ಟ್ ಅನ್ನೋದಾದರೆ ಒಂದ್ಸರಿ ದೂರದಿಂದ ನೋಡ್ಕೊಂಡು ಹೋಗ್ತೀನಿ. ಐ ವಿಲ್ ಪ್ರಾಮಿಸ್ ಯು ಡಾಕ್ಟರ್, ಪ್ಲೀಸ್. ಇಟ್ಸ್ ಓಕೆ, ಕಂಟ್ರೋಲ್ ಯುವರ್ ಸೆಲ್ಫ್. ನಿನ್ನ ಮೇಲೆ ನಂಬಿಕೆ ಇಟ್ಟು ಹೇಳ್ತಾ ಇದ್ದೀನಿ, ಪಲ್ಲವಿಗೆ ಟ್ರಾನ್ಸ್ಪ್ಲಾಂಟ್ ಮಾಡಿರೋ ಹಾರ್ಟು ಪ್ರೀತಿದೆ. Thank you very much. But one thing, Prem. ನಿಮಗೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ,
ಪಲ್ಲವಿ ಹತ್ರ ಇರೋದು ನಿಮ್ಮ ಹೆಂಡತಿ ಹಾರ್ಟ್ ಇರಬಹುದು, ಆದರೆ ಪಲ್ಲವಿ ನಿಮ್ಮ ಹೆಂಡತಿ ಅಲ್ಲ. ಐ ನೋ ಡಾಕ್ಟರ್, ಥ್ಯಾಂಕ್ ಯು. ಪಲ್ಲವಿಗೆ ಟ್ರಾನ್ಸ್ಪ್ಲಾಂಟ್ ಮಾಡಿರೋ ಹಾರ್ಟು ಪ್ರೀತಿದೆ. ಬೆಳಗು ನನ್ನೆದೆ ಬಾಲಿಗೆ ಅವಳಾದ
ನನ್ನೆದೆ ಹಾಡಿಗೆ ಧಮನಿ ಧಮನಿ ಪ್ರೀತಿ ಜಾನ ಒಡಲ ಒಡನಾಡಿ ಅವಳೇ ಉಸಿರು ಉಸಿರದು ಪ್ರೀತಿ ಗಾನ ಸುಖದ ಸುವಾಲಿ ಅವಳೇ Thank you. Wish you speedy recovery. Thank you. Good. So, how are you feeling now? I'm better today. Malakko. Maklu hegidare? Fine. Ninna tumba miss madkota idare. Nanu avarna tumba miss madkota idini. Doctor innu 2 days ille observation alli irakke helidare. ಇನ್ನೂ ಒಂದ್ ವಾರ ಆದ್ರೂ ಪರವಾಗಿಲ್ಲ, ನೀನ್ ರಿಕವರ್ ಆಗೋದ್ ಮುಖ್ಯ. ಹಾಯ್ ಡ್ಯಾಡ್. ಹಾಯ್. ಏನೋ ಇವಾಗ ಬರ್ತಾ ಇದೀಯಾ? ಏ, ರಾತ್ರಿ ಎಲ್ಲ ಎಲ್ಲಿಗೋ ಹೋಗಿದ್ದೆ, ಎಷ್ಟೇ ಫೋನ್ ಮಾಡಿದ್ರು ಆನ್ಸರ್ ಮಾಡ್ಲಿಲ್ಲ. ಆಮೇಲೆ ಆಮೇಲೆ ಹೇಳ್ತೀನಮ್ಮ. ಏನು ಬಹಳ ಖುಷಿ ಆಗಿರೋ ಹಾಗಿದೆಯಲ್ಲ ಇವತ್ತು. ಆ ವಿಷಯ ಕೇಳಿದ್ರೆ ನೀನು ಖುಷಿ ಪಡ್ತೀಯ ಡ್ಯಾಡ್. ಅದೇನಂತ ಹೇಳು. ನಾನು ಇವತ್ತು ಪ್ರೀತಿ ನೋಡಿದೆ. ಪ್ರೀತಿ? ಹಾ, ಶಾಕ್ ಆಗ್ಬೇಡಿ. ಐ ಮೀನ್, ಪ್ರೀತಿ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡಿದ ಹುಡುಗಿನ ನೋಡಿದೆ, ಪಲ್ಲವಿ ಅಂತ. ಹೌದಾ? ಅವಳ ಮೀಟ್ ಮಾಡಿ ಮಾತಾಡಿಸಿದ್ಯಾ? ಅವಳು ನೋಡಕ್ಕೆ ಹೇಗಿದ್ದಾಳು? ಅವಳ ಫ್ಯಾಮಿಲಿ ಬಗ್ಗೆ ತಿಳ್ಕೋಬೇಕಾಗಿತ್ತು. ತುಂಬಾ ದೂರಕ್ಕೆ ಯೋಚನೆ ಮಾಡ್ಬೇಡಮ್ಮ ನೀನು. ಅವಳಿಗೆ ಮದುವೆ ಆಗಿದೆ. ಸಂತೋಷದ ವಿಷಯ ಏನು ಅಂದ್ರೆ, ಅವಳ ಗಂಡ ಅವಳನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ದಾನೆ. ಸೊ ನನ್ನ ಪ್ರೀತಿ ಹ್ಯಾಪಿ ಆಗಿದ್ದಾಳೆ, ನನಗಷ್ಟು ಸಾಕು. ನಿನ್ನಿಷ್ಟದಂತೆ ನಿನ್ನ ಹೃದಯ ಪಡ್ಕೊಂಡಿರೋ ಹುಡುಗಿ ಗಂಡ ತುಂಬ ಒಳ್ಳೆಯವನು, ಸದಾ ಅವಳ ಜೊತೆಯಲ್ಲೇ ಇರ್ತಾನೆ. ಆರ್ ಯು ಹ್ಯಾಪಿ? ನಮಸ್ಕಾರ ಸರ್. ನಮಸ್ಕಾರ ಕುಮಾರ್, ಹೇಳಿ ಏನು ಸಮಾಚಾರ? ಸರ್, ಅವತ್ತು ಆಕ್ಸಿಡೆಂಟ್ ಆದ ಹುಡುಗಿನ ನಮ್ಮ ಆಂಬ್ಯುಲೆನ್ಸ್ ಅಲ್ಲಿ ಕರ್ಕೊಂಡು ಹೋದ್ವಲ್ಲ, ಆ ಹುಡುಗಿದ ಬ್ಯಾಗು ಆಂಬ್ಯುಲೆನ್ಸ್ ಅಲ್ಲಿ ಹುಡ್ಕೊಂಡ್ಬಿಟ್ಟಿತ್ತು. ಅದನ್ನ ಕೊಡೋಣ ಅಂತ ಹಾಸ್ಪಿಟ್ಲಿಗೆ ಹೋದೆ, ಆದ್ರೆ ಅವರು ಡಿಸ್ಚಾರ್ಜ್ ಆಗ್ಬಿಟ್ಟಿದ್ರು. ಅದಕ್ಕೆ ಈ ಬ್ಯಾಗ್ನ ತಮ್ಮ ಕೈಲಿ ಕೊಟ್ಟೋಗೋಣ ಅಂತ ಬಂದೆ ಸರ್. ತಗೊಳ್ಳಿ ಸರ್. ಥ್ಯಾಂಕ್ ಯು, ನಾನು ಇದನ್ನ ಹಾಕಿ ತಲುಪಿಸ್ತೇನೆ. ಸರಿ ಸರ್, ಬರ್ತೀನಿ ಸರ್. ಒಳ್ಳೇದು. ಥ್ಯಾಂಕ್ ಯು ಗಾಡ್, ನನ್ನ ಮೇಲೆ ನಿನಗೆ ಇನ್ನೂ ಕರುಣೆ ಇದೆ. ಅದಕ್ಕೆ ಅವಳನ್ನು ಇನ್ನೊಂದ್ಸರಿ ನೋಡೋ ಅವಕಾಶ ಮಾಡಿಕೊಟ್ಟಿದ್ಯಾ. ಥ್ಯಾಂಕ್ ಯು.
savi savi nenapu 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 ಪ್ರೀತಿ ಬದುಕಿದಾಗ ನಾನು ಅವಳನ್ನು ಸಂತೋಷವಾಗಿ ನೋಡ್ಕೊಳಕಾಗ್ಲಿಲ್ಲ. ಅಟ್ಲೀಸ್ಟ್ ಅವಳು ಹೃದಯನಾರು ಸಂತೋಷವಾಗಿದೆ ಅನ್ಕೊಂಡಿದ್ದೆ. ಆದ್ರೆ ಈಗಲೂ ಅವಳು ಸಂತೋಷವಾಗಿಲ್ಲಮ್ಮ. ಪಲ್ಲವಿ ದಾಂಪತ್ಯ ಸರಿ ಇಲ್ಲ. ನಿನಗೆ ಗಿಲ್ಟ್ ಕಾಡ್ತಾ ಇದೆ, ಇದರಲ್ಲಿ ನಿನ್ ತಪ್ಪೇನಿಲ್ಲ. ಕೆಲಸದ ಒತ್ತಡದಿಂದ ಅವಳ ಜೊತೆ ಹೆಚ್ಚು ಕಾಲ ಕಳೆಯಕ್ಕಾಗ್ತಾ ಇರಲಿಲ್ಲ. ಆದ್ರೆ ಸಿಕ್ಕಿದ ಸಮಯದಲ್ಲಿ ಅವಳು ಸಂತೋಷವಾಗಿ ಇಟ್ಟಿದ್ದೆ. ಪ್ರೀತಿ ನಿನ್ ಜೊತೆ ಬೇರೆ ಆಟ ಆಡ್ತು ಅಷ್ಟೇ. ಪ್ರೇಮ್, ಈಗ ಅವಳ ಹೃದಯ ಬೇರೆಯವ್ರಿಗೆ ಸೇರಿದ್ದು, ಅದು ಅವ್ರ ಜೀವನ, ಅವ್ರ ನೋವು. ಅದಕ್ಕೆ ನೀ ಪಶ್ಚಾತ್ತಾಪ ಪಡೋದ್ರಲ್ಲಿ ಅರ್ಥವೇ ಇಲ್ಲ ಕಣು. ಇಲ್ಲಪ್ಪ, ಅವಳ ಹೃದಯ ನೋವು ಅನುಭವಿಸಬಾರ್ದು, ಅದು ಸಂತೋಷವಾಗಿರ್ಬೇಕು. ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇದ್ದೀನಿ. ಹಾ
Slowly, but don't open your eyes, okay? Va, va, nidana, 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 stop. Okay. Now, kan teridu nodu priye. Wow! Great, but really waste. Waste? Yake? Dina ningoskara kaadu kaadu. ನಾನೇ ಎಲ್ಲಾ ಕಡೆ ಸ್ಟ್ಯಾಚು ತರ ಕೂತಿರ್ತೀನಿ. ಇನ್ನಿ ಫೋಟೋ ಬೇರೆ ಯಾಕೆ? ನಾನ್ ಸತ್ ಮೇಲೆ ಹಾರ ಹಾಕಕ್ಕ? ಶಟ್ ಅಪ್ ಯು ಇಡಿಯಟ್. ಸಾರಿ ಡಿಯರ್, ಸಾರಿ, ನಾನ್ ಸುಮ್ನೆ ಜೋಕ್ ಮಾಡ್ದೆ. ರಿಯಲಿ ಇಟ್ಸ್ ವೆರಿ ನೈಸ್. ಯಾ ಇಟ್ ಈಸ್. ಥ್ಯಾಂಕ್ ಯು ಡಿಯರ್. ಹಲೋ. ಹಾಯ್ ಡಿಯರ್, ಇವತ್ತು ನಿಮ್ಗೊಂದು ಹ್ಯಾಪಿ ನ್ಯೂಸ್. ನಾವಿಬ್ರು ಹೊರಗಡೆ ಡಿನ್ನರ್ ಹೋಗ್ತಾ ಇದೀವಿ. ರಿಯಲಿ ಐಶಾ? ಶೋರ್, 100%. ಈ ಸಾರಿ ನಿಮಗೆ ಯಾವುದೇ ಕಾರಣಗಳು ಸಿಗದೇ ಇರಲಿ ಅಂತ ವಿಶ್ ಮಾಡ್ತೀನಿ. ಶೋರ್, ಇವತ್ತು ನನ್ನ ಪ್ರಾಮಿಸ್ ಮಿಸ್ ಆಗಲ್ಲ, ಪ್ರೂವ್ ಮಾಡ್ತೀನಿ. ಸಂಜೆ 5 ಗಂಟೆ ಹಾಸ್ಪಿಟಲ್ ಹತ್ರ ಬಂದ್ಬಿಡು, ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಓಕೆ, ಸಂಜೆ 5 ಗಂಟೆಗೆ ಶಾಪ್. ಓಕೆ, ಶೋರ್, ಬಾಯ್. ಬಾಯ್. ಪ್ರೇಮ್, ಇದು ನೀನು 51ನೇ ಸಾರಿ ಪ್ರಾಮಿಸ್ ಮಾಡ್ತಾ ಇರೋದು. ಬಿದ್ದು ಹೋಗ್ಬೇಡ. ಮೈ ಡಿಯರ್ ರಾಜ್, ಈ ನನ್ನ ಡೈರಿ ಓದಿ ನಿನಗೆ ಸಂತೋಷ ಆಗುತ್ತೋ ದುಃಖ ಆಗುತ್ತೋ ನನಗೆ ಗೊತ್ತಿಲ್ಲ. ಯಾಕೆಂದರೆ ಅದನ್ನು ನೋಡೋಕ್ಕೆ ನಾನು ಬದುಕಿರಲ್ಲ ಅನ್ಸತ್ತೆ. ಬಟ್ ಒನ್ ಥಿಂಗ್, ನಿನಗೆ ಆಶ್ಚರ್ಯ ಅಂತೂ ಖಂಡಿತ ಆಗುತ್ತೆ ಅಂತ ನನಗೆ ಗೊತ್ತು. ನನಗೂ ಇದು ಆಶ್ಚರ್ಯನೇ. ಯಾವತ್ತು
ನನ್ನ ದುಃಖನ ಯಾರ ಹತ್ರಾನೂ ಹೇಳ್ಕೋಬೇಕು ಅಂತ ನನಗೆ ಅನ್ಸಿರ್ಲಿಲ್ಲ. ಅದರಲ್ಲೂ ನಾನು ಈ ಥರ ಡೈರಿ ಬರಿತೀನಿ ಅಂತಾನೂ ಅನ್ಕೊಂಡಿರ್ಲಿಲ್ಲ. ಇದಕ್ಕೆಲ್ಲ ಕಾರಣ ನನ್ನಲ್ಲಿರೋ ಈ ಹೃದಯ ಅನ್ಸುತ್ತೆ. ಇದು ನನ್ನ ವ್ಯಕ್ತಿತ್ವನೇ ಬದಲಾಯಿಸ್ತಾ ಇದೆ. ಈ ಹೃದಯದ ಓನರ್ಗೆ ತುಂಬ ತಾಳ್ಮೆ ಸಹನೆ ಇತ್ತು ಅನ್ಸುತ್ತೆ. ಒಂಟಿಯಾಗಿತ್ತು ಅಭ್ಯಾಸ ಇರಬೇಕು ಅನ್ಸುತ್ತೆ. ಬಟ್ ನನಗೆ ಒಂಟಿಯಾಗಿರೋಕ್ಕಾಗ್ತಾ ಇಲ್ಲ. ರಾಜ್, ನಾನು ರೆಗ್ಯುಲರ್ ಹಾರ್ಟ್ ಪೇಷಂಟ್. ನನ್ನನ್ನು ನೋಡ್ಕೊಳ್ಳೋದು ಎಷ್ಟು ಕಷ್ಟ ಅಂತ ನಿನಗೆ ಮಾತ್ರ ಗೊತ್ತು. ಒಬ್ಬ ಗಂಡನಾಗಿ ನಿನ್ನ ಡ್ಯೂಟಿನ ನನ್ನ ಮುಂದಿನ ಜನ್ಮಕ್ಕಾಗುವಷ್ಟು ಮಾಡಿದ್ಯಾ. ಮುಂದಿನ ಜನ್ಮದಲ್ಲಿ ನೀನೇ ನನ್ನ ಗಂಡ ಆಗಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ. ನೀನು ಚೆನ್ನಾಗಿ ನನ್ನ ಸೇವೆ ಮಾಡ್ತೀಯಾ ಅಂತ ಅಲ್ಲ, ನಿನ್ನ ಹೆಂಡತಿಯಾಗಿ ನನ್ನ ಡ್ಯೂಟಿನ ಕಂಪ್ಲೀಟ್ ಮಾಡೋಕ್ಕೆ.
ರಿಯಲಿ ನೀನು ತುಂಬ ಲಕ್ಕಿ ರಾಜ್, ನಿನ್ನನ್ನು ಇಷ್ಟಪಡೋರು ತುಂಬ ಜನ ಇದ್ದಾರೆ. ನಿನ್ನ ಲೈಫ್ ತುಂಬ ಕಲರ್ಫುಲ್ ಆಗಿದೆ ರಾಜ್, ಬಟ್ ಒಂದೇ ಒಂದು ಕಪ್ ಚುಕ್ಕಿ ಅಂದರೆ ನಾನೇ ಅನ್ಸುತ್ತೆ. ರಾಜ್, ಲಂಡನ್ ಕಂಪನಿ ಒಂದು ನನ್ನ ಮಾಡೆಲ್ ಆಗಿ ಸೆಲೆಕ್ಟ್ ಮಾಡಿದೆ. ಓ ಕಾಂಗ್ರಾಟ್ಸ್. ಥ್ಯಾಂಕ್ ಯು ರಾಜ್. ನಾನು ನಿನ್ನ ಹೆಸರು ಕೂಡ ರೆಫರ್ ಮಾಡಿದ್ದೆ, ನೀನು ಸೆಲೆಕ್ಟ್ ಆಗ್ಬಿಟ್ಟಿದ್ಯಾ. 1 ಇಯರ್ ಕಾಂಟ್ರಾಕ್ಟ್, ಲಂಡನ್ ಅಲ್ಲಿ ಸೆಟ್ಲ್ ಆಗ್ಬೇಕು. ಲಂಡನ್ ಅಲ್ಲ? ಎಸ್ ರಾಜ್, ನೀನ್ ಒಪ್ಕೊಂಡ್ರೆ ಐ ಬಿ ವೆರಿ ಹ್ಯಾಪಿ. ರಾಜ್, ಐ ಥಿಂಕ್ ಐ ರಿಯಲಿ ಲೈಕ್ ಯು. ಸೋ ಸ್ವೀಟ್ ರಾಜ್. ರಾಜ್, ನಿನ್ ಮುಖದಲ್ಲಿ ನಗು ನೋಡಿ ತುಂಬಾ ದಿನ ಆಗಿತ್ತು. ಅವಳು ನಿನ್ ಜೊತೆಲಿದ್ರೆ ನೀನ್ ಸಂತೋಷವಾಗಿರ್ತೀಯ ಅನ್ಸತ್ತೆ ರಾಜ್. ಶೀಸ್ ಬ್ಯೂಟಿಫುಲ್, ಅ ಗುಡ್ ಪೇರ್. ಪಲ್ಲವಿ, ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಸಾರಿ, ಸ್ವಲ್ಪ ಲೇಟ್ ಆಯ್ತು. ನಿನಗೆ ಬೇಜಾರಾಯ್ತಾ? ಇಟ್ಸ್ ಓಕೆ. ಹಾಂ, ಮೆಡಿಸಿನ್ ತಗೊಂಡ್ಯಾ? ಗುಡ್, ಕಮಾ, ಲೆಟ್ಸ್ ಗೋ. ಹಲೋ. ಹಲೋ, ಕ್ಯಾನ್ ಐ ಸ್ಪೀಕ್ ಟು ರಾಜ್ ಪ್ಲೀಸ್? ಅವ್ರ ಮನೇಲಿಲ್ಲ, ಏನಾದರೂ ಹೇಳಬೇಕಿತ್ತಾ? ಏನಿಲ್ಲ, ನಿನ್ನೆ ರಾತ್ರಿ ನಮ್ಮ ಮನೇಲಿ ಜರ್ಕಿನ್ ಬಿಟ್ಟು ಹೋಗಿದ್ರು. ಹೂ ಇಸ್ ದಿಸ್? ಡೋಂಟ್ ವಾರಿ, I'm not his second wife. Hello? Hello? Yaar irbodu? Huh? Haan, gottaitru. Priyanka. Raj, bahusha neenu baala bega nanna bitthogti anustha ide. Don't worry, Raj. ನಾನು ಒಬ್ಳೆ ಇರೋದನ್ನ ಅಭ್ಯಾಸ ಮಾಡ್ಕೋತೀನಿ. ಪಲ್ಲವಿ, ಏನಾಯ್ತು? ಕೈ ಜಾರಿ ಗ್ಲಾಸ್ ಒಡೆದೋಯ್ತು. ಓ ಶಿಟ್, ನಾನು ನಿನ್ಗೆ ಎಷ್ಟು ಸರಿ ಹೇಳಿಲ್ಲ ರಾತ್ರಿ ಹೊತ್ತು ಒಬ್ಬೊಬ್ಳೆ ಓಡಾಡಬೇಡ, ಕಣ್ಣು ಕತ್ಲೆ ಕಡ್ದಾಗುತ್ತೆ ಅಂತ. ನನ್ನನ್ನು ಕೇಳಿದ್ರೆ ನಾನು ತಂದ್ಕೊಡ್ತಾರ್ಲಿಲ್ವಾ? ಈಗಲೇ ದಿನ ಆಸ್ಪತ್ರೆಗೆ ಅಲ್ಲಿ ತರೋದು ಸಾಕು, ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಗತಿ? ಹೋಗಿ ಮಲ್ಕೋ. ನೀನು ಮಲ್ಕೋ ರಾಜ್, ನಾನು ಗ್ಲಾಸ್ ಪೀಸ್ ಕ್ಲೀನ್ ಮಾಡಿ ಬರ್ತೀನಿ. ಆ ಕೆಲಸ ನನಗೂ ಬರುತ್ತೆ. ಪ್ಲೀಸ್ ಜಸ್ಟ್ ಶಟ್ ಅಪ್ ಅಂಡ್ ಗೋ. ಇದೇ ಫಸ್ಟ್ ಟೈಮ್ ನೀ ನನ್ನ ಮೇಲೆ ಈ ಥರ ರೇಗಾಡಿದ್ದು. ಇದರಲ್ಲಿ ನಿಂದೇನು ತಪ್ಪಿಲ್ಲ ರಾಜ್,
ಎಷ್ಟು ದಿನ ಅಂತ ನೀನ್ ನನ್ನ ಸೇವೆ ಮಾಡ್ತೀಯ ರಾಜ್? ನಾನು ನಿನ್ನ ಲೈಫ್ಗೆ ಎಕ್ಸ್ಟ್ರಾ ಲಗೇಜ್ ಆಗ್ಬಿಟ್ಟಿದ್ದೀನಿ ಅನ್ನಿಸ್ತಾ ಇದೆ. ನಿನ್ನ ಸಾಧನೆಗೆ ನನ್ನ ಅನಾರೋಗ್ಯ ಅಡ್ಡ ಬರಬಾರ್ದು. ಬೆಟರ್ ಅಂದ್ರೆ ನೀನ್ ನನ್ನಿಂದ ದೂರ ಹೋಗೋದೇ ಒಳ್ಳೇದು ರಾಜ್. ಪಲ್ಲವಿ, ರಾತ್ರಿ ಆಡ್ ಶೂಟ್ ಇದೆ, ಸೊ ಬರೋದು ಲೇಟ್ ಆಗುತ್ತೆ. ಟೇಕ್ ಕೇರ್ ಡಾರ್ಲಿಂಗ್, ಬಾಯ್. 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 ರಾಜ್, ರಾಜ್, ಹಾಯ್ ರಾಜ್ ಡಾರ್ಲಿಂಗ್, ಕಮ್ ಟು ನೈಟ್ ಅಟ್ 9:00. ಐ ವಿಲ್ ಬಿ ವೇಟಿಂಗ್ ಫಾರ್ ಯು ಸ್ವೀಟ್ ಹಾರ್ಟ್. ಫ್ರಾಮ್ ಪ್ರಿಯಾಂಕ. ಹಾ ಪಲ್ಲವಿ, ನನ್ನ ಮೊಬೈಲ್ ಮರ್ತಿದ್ದೆ. ಥ್ಯಾಂಕ್ ಯು, ಟೇಕ್ ಕೇರ್. I was just waiting for you. Come in. Would you like to have a drink? No, thanks. Yake? Kurkon mane khodre henti baitale anta bhaya na? Stay here only. Idanna nin manene anko. Adre nanna nin henti anko beda ashte. ಪ್ರಿಯಾ, ನಾನು ಇಲ್ಲಿ ಬಂದಿರೋದು ಉಳ್ಕೊಳ್ಳೋದಕ್ಕಲ್ಲ, ಲಂಡನ್ಗೆ ಬರೋದಕ್ಕಾಗಲ್ಲ ಅಂತ ಹೇಳೋದಕ್ಕೆ. ವಾಟ್, ಆರ್ ಯು ಮ್ಯಾಡ್? ದಿಸ್ ಇಸ್ ಅ ಲೈಫ್ ಟೈಮ್ ಆಪರ್ಚುನಿಟಿ ರಾಜ್. ಕೈ ತುಂಬ ದುಡ್ಡು ಸಿಗತ್ತೆ, ಒಳ್ಳೆ ಹೆಸರು ಬರುತ್ತೆ. ಪ್ರಿಯಾ, ನನ್ನ ಹೆಂಡತಿಗೆ ಹೆಲ್ತ್ ಸರಿ ಇಲ್ಲ, ಅವಳು ಒಬ್ಬಳನ್ನ ಬಿಟ್ಟು ಬರೋಕ್ಕಾಗಲ್ಲ. ನಾನು ಅವಳು ತುಂಬ ಪ್ರೀತಿಸ್ತೀನಿ, ಅದಕ್ಕಿಂತ ಹೆಚ್ಚಾಗಿ ಅವಳು ನನ್ನನ್ನು ತುಂಬ ಪ್ರೀತಿಸ್ತಾಳೆ. ನೀನು ಹೇಳಿದಾಗೆ ಈ ರೀತಿ ಆಪರ್ಚುನಿಟಿಗಳು ಮತ್ತೆ ಸಿಗದೇ ಇರ್ಬೋದು, ಆದರೆ ಅದಕ್ಕೋಸ್ಕರ ನನ್ನ ಹೆಂಡತಿನ ಕಳ್ಕೊಳ್ಳೋಕ್ಕಾಗಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್, ನೀನು ಸಿಲ್ಲಿ ಸಿಲ್ಲಿ ಮೆಸೇಜ್ಗಳನ್ನೆಲ್ಲ ಕಳಿಸ್ಬೇಡ, ಅದರಿಂದ ನನ್ನ ಮೂಡ್ ಚೇಂಜ್ ಆಗುತ್ತೆ ಅಂತಲ್ಲ, ಅಥವಾ ನನ್ನ ಹೆಂಡತಿಗೆ ಅನುಮಾನ ಬರುತ್ತೆ ಅಂತಲೂ ಅಲ್ಲ, ಅದರಿಂದ ಏನೂ ಪ್ರಯೋಜನ ಇಲ್ಲ ಅಷ್ಟೆ. ಯಾವತ್ತಿದ್ರೂ ನಿನ್ನ ಮೇಲೆ ನನಗಿರೋ ಭಾವನೆ ಚೇಂಜ್ ಆಗಲ್ಲ. ಯು ಆರ್ ಮೈ ಗುಡ್ ಫ್ರೆಂಡ್, ದಟ್ಸ್ ಆಲ್. ಒಳ್ಳೆ ಫ್ರೆಂಡ್ ಆಗಿರೋದು ಬಿಡೋದು ನಿನಗೆ ಸರಿ. ಟೇಕ್ ಕೇರ್, ಬಾಯ್. ಹೇಯ್, ನಿನಗೆ ಇನ್ನೂ ನಿದ್ರೆ ಬರಲಿಲ್ವಾ? ಯಾಕೆ, ನಾನು ಎಚ್ಚರ ಇರೋದ್ರಿಂದ ನಿಂಗೇನಾದ್ರೂ ಪ್ರಾಬ್ಲಮ್ಮಾ? ನನಗೇನು ಪ್ರಾಬ್ಲಮ್ಮು, ಯಾಕೆ ಈ ರೀತಿ ಕೇಳ್ತಿದ್ಯಾ? ಇನ್ನೇನು ಕೇಳಲಿ, ಇಷ್ಟೊತ್ತು ನೀನು ಎಲ್ಲಿದ್ದೆ ಅಂತ ಕೇಳ. ಅರೆ, ಅದರಲ್ಲಿ ಏನಿದೆ, ನಾನು ನನ್ನ ಫ್ರೆಂಡ್ ಮನೇಲಿದ್ದೆ. ಅದು ಬಾಯ್ ಫ್ರೆಂಡ್ ಆಗಿದ್ದಿದ್ರೆ ಪರವಾಗಿರ್ಲಿಲ್ಲ, ನೀನಿದ್ದು ಪ್ರಿಯಾಂಕಾ ಮನೇಲಿ. ರೈಟ್, ನಿನಗೆ ಯಾರು ಹೇಳಿದ್ರು? ನೀನ್ ಅವಳ ಮನೆಗೆ ಹೋಗಿದ್ದಿನ ನಾನೇ ನೋಡಿದೆ. ನೀ ನನ್ನ ಫಾಲೋ ಮಾಡ್ಕೊಂಡು ಬಂದಿದ್ಯಾ? ಎಸ್. ಫಾಲೋ ಮಾಡಬಾರ್ದು ಅದು ತಪ್ಪು ಅಂತಾನೆ ಅನ್ಕೊಂಡಿದ್ದೆ, ಆದ್ರೆ ಫಾಲೋ ಮಾಡಿರ್ಲಿಲ್ಲ ಅಂದ್ರೆ ನೀನ್ ತಪ್ಪದಾರಿ ಹಿಡಿದಿದ್ಯಾ ಅನ್ನೋದು ಗೊತ್ತಾಗ್ತಾ ಇರ್ಲಿಲ್ಲ. ವಾಟ್ ಯು ಮೀನ್? ನೋಡು ಪಲ್ಲವಿ, ನೀನು ಹುಷಾರಿಲ್ಲ ಹಾಗೆ ಅಂತ ನೀನ್ ಮಾತಾಡಿದ್ದೆಲ್ಲ ಸಹಿಸ್ಕೊಂಡಿರ್ತೀನಿ ಅಂತ ತಿಳ್ಕೊಬೇಡ. ಮೈಂಡ್ ಇಟ್. ಅಂದ್ರೆ ಇಷ್ಟು ದಿನ ನೀನು ನನಗೆ ಹುಷಾರಿಲ್ಲ ಅನ್ನೋ ಕಾರಣಕ್ಕೆ ಜೊತೆಲಿದ್ಯಾ? ನನಗೆ ಗೊತ್ತು ರಾಜ್, ನಿನಗೆ ನನ್ನ ಮೇಲಿರೋದು ಬರೀ ಸಿಂಪತಿ ಅಷ್ಟೇ.
ನಿನ್ ಪ್ರೀತಿ ಇರೋದು ಆ ಪ್ರಿಯಾಂಕಾ ಮೇಲೆ. ನಿನ್ ಅನುಕಂಪದ ಪ್ರೀತಿ ನನಗೆ ಬೇಕಾಗಿಲ್ಲ. ಐ ಹೇಟ್ ಯು, ಐ ಹೇಟ್ ಯು, ಐ ಹೇಟ್ ಯು, ಐ ಹೇಟ್ ಯು. ಗೆಟ್ ಔಟ್ ಆಫ್ ಮೈ ಲೈಫ್. ಇದು ನೀನ್ ಮಾಡಿರೋ ತಪ್ಪು, ನೀನೇ ಸರಿಪಡಿಸ್ಕೋ. ನನ್ನ ಕ್ಷಮಿಸುರಾಜ್, ನೀನ್ ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕೆ ನಾನು ಹೀಗೆ ಮಾಡಿದೆ. ನನ್ನ ಕ್ಷಮಿಸು. ಕಾಣುವನ್ನು ಊಟವಿ ಬೇರೆ, ಕಾಣುವ ಪ್ರೀತಿ ಬೇರೆ, ಮನನ ತುಳಿತವೆ ಬೇರೆ, ಹೃದಯ ಬಡಿತವೆ ಬೇರೆ. ಮರೆಯದ ಪ್ರೀತಿಗೆ ಪ್ರೀತಿ ಕೊಡುತ್ತಿರೋ ರೀತಿಗೆ ಕಣ್ಣ ಹನಿಗಳೇ ಕಾಣಿಕೆ. ಲೈಫ್ನ ಈ ಥರ ಎಂಡ್ ಮಾಡ್ಕೊಳ್ಳೋಕೆ ನಾನು ಬಿಡಲ್ಲ. ನೀನು ಸಂತೋಷವಾಗಿರಬೇಕು, ಬಿಕಾಸ್ ನನ್ನ ಪ್ರೀತಿ ಸಂತೋಷವಾಗಿರಬೇಕು. ಒನ್ ಟು ತ್ರೀ ಫೋರ್ ಒನ್ ಟು ತ್ರೀ ಫೋರ್ ಒನ್ ಟು
letter for you. My dear Pallavi, hegidiya? ನಿನ್ನ ಮೊಬೈಲ್ ನಂಬರ್, ಇಮೇಲ್ ಐ ಡಿ ಎಲ್ಲ ಚೇಂಜ್ ಮಾಡಿದ್ಯಾ? ಅದಕ್ಕೋಸ್ಕರ ಈ ಲೆಟರ್ ಬರೀತಿದ್ದೀನಿ. ನೀ ನನ್ನಿಂದ ತುಂಬಾ ದೂರ ಹೋಗ್ತಿದ್ಯಾ, ಆದ್ರೆ ನಾನು ಫಿಸಿಕಲಿ ನಿನ್ನಿಂದ ದೂರ ಇದ್ದೀನಿ ಅಷ್ಟೇ. ನನಗೆ ಯಾವಾಗಲೂ ನಿನ್ನ ಆರೋಗ್ಯದ ಚಿಂತೆ. ಟ್ರೀಟ್ಮೆಂಟ್ ತಗೋತಾ ಇದೆಯಾ ಪಲ್ಲವಿ? ನಿನ್ನ ಬಿಟ್ಟಿರೋದು ನನಗೆ ತುಂಬ ಕಷ್ಟ ಆಗ್ತದೆ ಪಲ್ಲವಿ. ನಾವಿಬ್ರು ಮತ್ತೆ ಮೊದಲಿನ ಹಾಗೆ ಒಟ್ಟಿಗೆ ಇರೋಕ್ಕಾಗಲ್ವಾ? ನಿನಗಿನ್ನೂ ನನ್ನ ಮೇಲಿರೋ ಅನುಮಾನ ಹೋಗಿಲ್ವಾ? ಪ್ಲೀಸ್ ರಿಪ್ಲೈ ಮಾಡು, ಐ ಮಿಸ್ ಯು, ಐ ಲವ್ ಯು ಪಲ್ಲವಿ. ಯುವರ್ಸ್ ಫಾರ್ ಎವರ್, ರಾಜ್. ಸರಿ ಇಲ್ಲ ಪಲ್ಲವಿ, ಎಲ್ಲರೂ ಜೀವನದಲ್ಲಿ ಸಂತೋಷ ಬಯಸಿದ್ರೆ ನೀನ್ ದುಃಖ ಬಯಸ್ತಾ ಇದ್ಯಾ? ನಿನಗ್ ನೀನೇ ಮೋಸ ಮಾಡ್ಕೊಂಡು ರಾಜ್ಗೂ ಮೋಸ ಮಾಡ್ತಾ ಇದ್ಯಾ? ಪ್ಲೀಸ್ ಅವನಿಗೆ ಕಾಲ್ ಮಾಡಿ ಬರೋದಕ್ಕೆ ಹೇಳು. ಇಲ್ಲ ರಮ್ಯಾ, ರಾಜ್ ಚೆನ್ನಾಗಿರ್ಬೇಕು ಅಂತಾನೆ ನಾನು ಇಷ್ಟೆಲ್ಲ ಮಾಡಿದ್ದು. ನಾನು ರಿಪ್ಲೈ ಮಾಡಿದ್ರೆ ಅವನು ಖಂಡಿತ ನನ್ನ ಹತ್ರ ಬರ್ತಾನೆ ಅಂತ ನನಗೆ ಗೊತ್ತು. ಅವನು ನನ್ನ ತುಂಬ ಪ್ರೀತಿಸ್ತಾನೆ. ನಾನು ಹೋದ್ಮೇಲೆ ಆ ಪ್ರೀತಿಯಿಂದನೇ ಅವನ ಜೀವನ ಹಾಳಾಗೋದು ನನಗೆ ಇಷ್ಟ ಇಲ್ಲ. ಈಗ ಅವನಿಗೆ ಸ್ವಲ್ಪನಾದರೂ ನಾನು ಬಿಟ್ಟು ಬದುಕೋದು ಅಭ್ಯಾಸ ಆಗಿರುತ್ತೆ. ಪ್ಲೀಸ್ ಡೋಂಟ್ ಫೋರ್ಸ್ ಮೀ. ಹಾ ಹೇಳಿ ಪ್ರೇಮ್, ನನ್ನಿಂದ ಏನಾಗಬೇಕು? ಪಲ್ಲವಿ ವಿಚಾರ ಬಿಟ್ಟು ಪ್ಲೀಸ್ ಡಾಕ್ಟರ್, ಅಟ್ಲೀಸ್ಟ್ ಪಲ್ಲವಿ ಕಂಡೀಷನ್ ಈಗ ಹೇಗಿದೆ ಅಂತನಾದರೂ ಕೇಳ್ಬೋದಾ? ಯುಆರ್ ಆಲ್ಸೋ ಎ ಡಾಕ್ಟರ್, ಸೊ ನಿಮಗೆ ನಿಜ ಹೇಳಬೇಕಾಗತ್ತೆ. ಪಲ್ಲವಿಗೆ ಜೋಡಿಸಿರೋ ಹೃದಯ ಅವಳು ಬಾಡಿಗೆ ಹೊಂದ್ಕೋತಾ ಇಲ್ಲ. ಅವಳಿಗೆ ದಿವಸ ಬದುಕಿರೋದೇ ಬೈ ಲಕ್ ಅನ್ಸುತ್ತೆ. ಪ್ಲೀಸ್ ಡಾಕ್ಟರ್, ಪಲ್ಲವಿ ಬದುಕಬೇಕು. ನನಗೂ ಆಸೆ ಇದೆ ಅವಳು ಬದುಕಬೇಕು ಅಂತ. ನನ್ನ ಕೈಲಾದ ಎಲ್ಲ ಪ್ರಯತ್ನವೂ ಮಾಡ್ತಾ ಇದ್ದೀನಿ, ನೋಡೋಣ. ಈ ವಿಷಯ ನೀವು ನನಗೆ ಅವತ್ತೇ ಯಾಕೆ ಹೇಳಿಲ್ಲ ಡಾಕ್ಟರ್? ಯಾಕೆ ಮುಚ್ಚಿಟ್ರಿ? ಹೇಳಿದ್ರೆ ನಿಮ್ಮ ಹಾರ್ಟ್ ದಾನ ಮಾಡ್ತಾ ಇದ್ರಾ? ನೋಡಿ ಪ್ರೇಮ್, ನಿಮಗೆ ಎಲ್ಲ ವಿಷಯನೂ ಹೇಳೋ ಅವಶ್ಯಕತೆ ನನಗಿರಲಿಲ್ಲ. ಆದರೂ ನಿಮ್ಮ ಮೇಲಿನ ಸಿಂಪತಿಗೆ ಒಂದು ವಿಚಾರ ಹೇಳಿದೆ, ಉಳಿದಿದ್ದೆಲ್ಲ ನಿಮಗೆ ಸಂಬಂಧಪಟ್ಟಿದ್ದಲ್ಲ. ಯಾಕೆ ಸಂಬಂಧಪಟ್ಟಿಲ್ಲ ಡಾಕ್ಟರ್? ಪಲ್ಲವಿ ಹತ್ರ ಇರೋದು ನನ್ನ ಪ್ರೀತಿ ಹಾರ್ಟ್, ಅದು ಯಾವಾಗಲೂ ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ನೋಡಿ, ಅನಾವಶ್ಯಕವಾಗಿ ಬೇರೆಯವ್ರ ಜೀವನಕ್ಕೆ ಎಂಟರ್ ಆಗಿ ನಿಮ್ಮ ಸಂತೋಷನ ಹಾಳು ಮಾಡ್ಕೋಬೇಡಿ. ಪಲ್ಲವಿ ನೋಡ್ಕೊಳ್ಳೋದಕ್ಕೆ ಅವಳ ಹಸ್ಬೆಂಡ್ ಇದ್ದಾರೆ, ಹಿ ವಿಲ್ ಟೇಕ್ ಕೇರ್ ಆಫ್. ನನಗೆ ಗೊತ್ತು ಡಾಕ್ಟರ್, ನೀವು ಯಾಕೆ ಪಲ್ಲವಿನ ನನ್ನಿಂದ ಅವಾಯ್ಡ್ ಮಾಡ್ತಾ ಇದ್ದೀರ ಅಂತ. ನಾನು ಪಲ್ಲವಿ ಹಸ್ಬೆಂಡ್ ಇಬ್ರು ಒಂದೇ ತರ ಇದ್ದೀವಿ ಅಂತ ತಾನೆ? ನೀವು ತುಂಬಾನೇ ಮುಂದುವರೆದಿದ್ದೀರಾ. ನಿಮ್ಮ ಮೇಲೆ ನಂಬಿಕೆ ಇಟ್ಟು ನಿಜ ಹೇಳಿ ತಪ್ಪು ಮಾಡಿದೆ. ಮೊದಲು ನಿಮ್ಮ ವಿಷಯನ ಪಲ್ಲವಿ ಹೇಳಿ ಕ್ಲಿಯರ್ ಮಾಡ್ತೀನಿ. ಪ್ಲೀಸ್ ಬೇಡ ಡಾಕ್ಟರ್, ಕುತೂಹಲದಿಂದ ನಾನು ಪಲ್ಲವಿ ಬಗ್ಗೆ ತಿಳ್ಕೊಂಡಿದ್ದು ನಿಜ, ಆದರೆ ನನ್ನಿಂದ ಅವಳಿಗೆ ಯಾವುದೇ ರೀತಿ ತೊಂದರೆನೂ ಆಗಿಲ್ಲ, ಮುಂದೇನೂ ಆಗಲ್ಲ. ಐ ವಿಲ್ ಪ್ರಾಮಿಸ್ ಯು. ದೂರದಿಂದನೇ ಅವಳನ್ನ ನೋಡಿ ಸಂತೋಷ ಪಡ್ತೀನಿ. ಪ್ಲೀಸ್ ಅವಳನ್ನ ಬದುಕಿಸೋ ಪ್ರಯತ್ನ ಮಾಡಿ. ಪ್ಲೀಸ್ ಡಾಕ್ಟರ್, ಅವಳ ಬದುಕಿನ ವಿಚಾರ ಬಿಡಿ. ಮೊದಲು ನಿಮ್ಮ ಫೀಲಿಂಗ್ಸ್ ಎಮೋಷನ್ಸ್ನ ಕಂಟ್ರೋಲ್ ಮಾಡಿಕೊಂಡು ನೀವು ಬದುಕೋದನ್ನು ನೋಡಿ.
ಮತ್ತೆ ಪಲ್ಲವಿ ಬಗ್ಗೆ ನಿಮ್ಮ ಹತ್ರ ಡಿಸ್ಕಸ್ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಪ್ಲೀಸ್ ಸಾರಿ ಪಲ್ಲವಿ ನಿನ್ನ ಎಲ್ಲ ವಿಷಯನೂ ನಾನು ರಾಜ್ ಹೇಳಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ನೀನು ಮತ್ತೆ ರಾಜ್ ಜೊತೆ ಸಂತೋಷವಾಗಿರಬೇಕು ಅನ್ನೋದೇ ನನ್ನ ಆಸೆ ನೀನು ಸಂತೋಷವಾಗಿದ್ರೆ ನನ್ನ ಪ್ರೀತಿ ಸಂತೋಷವಾಗಿರ್ತಾಳೆ ಅಕಸ್ಮಾತ್ ಪಲ್ಲವಿಗೆ ಗೊತ್ತಾದ್ರೆ ಅವಳು ನಿನ್ನ ಬಗ್ಗೆ ತಪ್ಪು ತಿಳ್ಕೊಳ್ಳಲ್ವಾ ಏನೋ ಸರಿ ಇಲ್ಲ ಅನ್ಸುತ್ತೆ ಪ್ರೇಮ್ ಈಗ ತಪ್ಪು ಯಾವುದು ಸರಿ ಯಾವುದು ಅಂತ ಯೋಚನೆ ಮಾಡ್ಕೊಂಡು ಕೂರಕ್ಕೆ ಟೈಮ್ ಇಲ್ಲಪ್ಪ ಅವಳು ಬದುಕಿರೋಷ್ಟು ದಿನ ಸಂತೋಷವಾಗಿರಬೇಕು ಪ್ರೀತಿ ಬದುಕಿದ್ದಾಗಂತೂ ನನ್ನಿಂದ ಅವಳನ್ನ ಸಂತೋಷವಾಗಿ ನೋಡ್ಕೊಳಕ್ಕಾಗಲಿಲ್ಲ ಆ ಆಪರ್ಚುನಿಟಿ ನನಗೆ ಮತ್ತೆ ಸಿಕ್ಕಿದೆ ನನಗದನ್ನು ಕಳ್ಕೊಳಕ್ಕೆ ಇಷ್ಟ ಇಲ್ಲ ನೀವು ನನ್ನ ಜೊತೆ ಇದ್ದೀರಾ ಅನ್ಕೊಂಡಿದ್ದೀನಿ ನಿನ್ನಲ್ಲಿರೋ ನನ್ನ ಪ್ರೀತಿ ಪಾಸ್ಟ್ ಇಸ್ ಪಾಸ್ಟ್ ಬೇರೆ ವಿಷಯ ಮಾತಾಡೋಣ ಲಂಡನ್ ಹೇಗಿದೆ ಇಂಡಿಯಾದ ಚೆನ್ನಾಗಿಲ್ಲ ಯಾಕೆ ನೀನಿಲ್ವಲ್ಲ ಪ್ರಿಯಾಂಕಾ ಇದ್ದಾಳಲ್ಲ ಅವಳು ನನ್ನ ಹೆಂಡತಿ ಅಲ್ವಲ್ಲ ಪಲ್ಲವಿ ಪ್ಲೀಸ್ ನೀನ್ ನಾಟಕ ಸಾಕು ನನಗೆ ನಿನ್ನ ನೋಡಬೇಕು ಅನ್ನಿಸ್ತಾ ಇದೆ ನನಗನ್ಸ್ತಾ ಇಲ್ಲ ಆ ಮಾತನ್ನ ನನ್ನ ಎದುರಿಗೆ ನಿಂತು ಹೇಳು ನಾನು ಮತ್ತೆ ಲಂಡನ್ಗೆ ಹೊರಟೋಗ್ತೀನಿ ಅಂದ್ರೆ ಈಗ ನೀನು ಇಂಡಿಯಾದಲ್ಲೇ ಇದೆಯಾ ಹೌದು ನಂಬರ್ ನೋಡ್ಲಿಲ್ವಾ ಇಂಡಿಯಾದೆ ನಿನಗೋಸ್ಕರ ವಾಪಸ್ ಬಂದ್ಬಿಟ್ಟೆ ಈಗ ಎಲ್ಲಿದ್ಯಾ ಜಸ್ಟ್ 20 ಫೀಟ್ ಡಿಸ್ಟೆನ್ಸ್ ಟರ್ನ್ ಬ್ಯಾಕ್ ಹೇಳು ನಿನಗೆ ನನ್ನ ನೋಡ್ಬೇಕು ಅನ್ನಿಸ್ತಾ ಇಲ್ವಾ ಇಲ್ಲ
याक परक होदे राज ನನ್ನಿಂದ ನಿಂಗೆ ಯಾವ ಸಂತೋಷನೂ ಸಿಗಲ್ಲ ನನಗೆ ನಿನ್ನ ಸಂತೋಷ ಮುಖ್ಯ ಆ ಸಂತೋಷ ತುಂಬಾ ದಿನ ಇರಲ್ಲ ರಾಜ್ ನಾನು ತುಂಬಾ ದಿನ ಬದುಕಲ್ಲ ಪ್ಲೀಸ್ ನನ್ನಿಂದ ದೂರ ಹೊರಟೋಗು ಪ್ಲೀಸ್ ದೂರ ಹೋಗಕ್ಕಲ್ಲ ನಾನು ಬಂದಿರೋದು ಮೊದಲಿಗಿಂತ ಹತ್ರ ಆಗೋಕೆ Can't live without you. I love you. I love you too. Raj, Raj, please, Nini, leru. Okay, yeh nahi tu. Any problem? Nothing. Na hail dang maru. Ashte, please. ಪಲ್ಲವಿ ಏನಾಯ್ತು ನಿನಗೆ ಆರ್ ಯು ಆಲ್ ರೈಟ್ ನೀನ್ ಬಂದಿರೋದು ನಿಜಾನೋ ಭ್ರಮೇನೋ ಅಂತ ಟೆಸ್ಟ್ ಮಾಡ್ತಾ ಇದ್ದೆ ಓಕೆ ರಿಸಲ್ಟ್ ಏನು ನಿಜ ನನ್ನ ರಾಜ್ ವಾಪಸ್ ಬಂದ್ಬಿಟ್ಟ ಇಲ್ಲ ಪಲ್ಲವಿ ಬಂದಿರೋದು ನೀನು ರಾಜ್ ಅಲ್ಲ ರಾಜ್ ಹೌದು ನಾನು ನಿನ್ನ ಹಳೆ ರಾಜ ಅಲ್ಲ ಹೊಸ ರಾಜ ಈ ರಾಜ ಮತ್ತೆ ಯಾವತ್ತೂ ನಿನ್ನ ಒಂಟಿಯಾಗಿ ಬಿಟ್ಟು ಹೋಗಲ್ಲ ಪ್ರಾಮಿಸ್ ಐ ಲವ್ ಯು ರಾಜ್ ಐ ಲವ್ ಯು ಐ ಲವ್ ಯು ರಾಜ್ ಐ ಲವ್ ಯು ನಾನು ಮಾಡ್ತಾ ಇರೋದು ತಪ್ಪು ಸರಿಯೋ ಗೊತ್ತಿಲ್ಲ ಪ್ರೀತಿ ನಿನ್ನ ಹೃದಯ ಸಂತೋಷವಾಗಿರಬೇಕು ಅನ್ನೋದೇ ನನ್ನ ಆಸೆ ಎಲ್ಲ ನಿನ್ನ ಪ್ರೀತಿಗಾಗಿ ನನ್ನ ಜೊತೆ ನೀನು ಇದೀಯಾ ಅನ್ಕೊಂಡಿದ್ದೇನೆ Hello, doctor. Hello, hello, Raj. What a pleasant surprise. Please sit down. Thank you. ಏನ್ ಪಲ್ಲವಿ ನಿಮ್ಮ ಮುಖ ನೋಡಿದ ಮೇಲೆ ಹೇಗಿದ್ರ ಅಂತ ಕೇಳದೆ ಬಿಡ ಅನಿಸ್ತಾ ಇದೆ ಈ ಸಂತೋಷಕ್ಕೆ ಏನ್ ಕಾರಣ ಅಂತ ಕೇಳಬಹುದಾ ರಾಜ್ ಆದ್ರೆ ರಾಜ್ ನಿಮ್ಮ ಮುಖ ನೋಡಿದ್ರೆ ಯಾಕೆ ಹೀಗಿದ್ದೀರ ಅಂತ ಕೇಳಬೇಕು ಅನಿಸ್ತಾ ಇದೆ ಆರ್ ಯು ಆಲ್ ರೈಟ್ ಎಸ್ ಡಾಕ್ಟರ್ ಐ ಆಮ್ ಆಲ್ ರೈಟ್ ಓಕೆ ಲಂಡನ್ ಇಂದ ಯಾವಾಗ ಬಂದ್ರಿ ನಿನ್ನೆ ಬಂದೆ ಇವಳು ಹೆಲ್ತ್ ಚೆಕಪ್ ಮಾಡಿಸ್ಕೊಳಗಣ ಅಂತ ಕರ್ಕೊಂಡು ಬಂದೆ ನಿಮ್ ಹೆಂಡತಿ ಮುಖದ ಲಘು ನೋಡಿದ್ಮೇಲೆ ಇಲ್ಲಿ ಕರ್ಕೊಂಡು ಬರ್ಬೇಕು ಅಂತ ಅನಿಸ್ತಾ ಇಷ್ಟು ದಿವಸ ಯಾವ ಮೆಡಿಸಿನ್ ಬರ್ಕೊಟ್ರು ಇವ್ರ ಮುಖದಲ್ಲಿ ಈ ನಗು ನೋಡಕ್ಕಾಗಿರ್ಲಿಲ್ಲ ಮೊದಲೇ ಗೊತ್ತಾಗಿದ್ರೆ ರಾಜ್ ಅಂತಾನೆ ಬರ್ಕೊಡ್ತಾ ಇದ್ದೆ ಥ್ಯಾಂಕ್ ಯು ಡಾಕ್ಟರ್ ಐ ಲವ್ ಯು ರಾಜ್ ಏನ್ ಹೇಳು ರಾಜ್ ಪಾಪಲ್ಲವಿ ಇಲ್ಲಿ ಕೂತ್ಕೋ ಬಾ ಹೇಳ್ತೇನೆ ನಾನಿವತ್ತು ನಿನ್ಗೊಂದು ಸರ್ಪ್ರೈಸ್ ಕೊಡ್ತೇನೆ ಏನದು ಒಂದ್ ನಿಮಿಷ ಇರು ಬಂದೆ ಹಾಡು ದಾನ ಮಾಡಿದ್ರಲ್ಲ ಆ ಹುಡುಗಿ ಅತ್ತೆ ಮಾವ ನಾನು ನಿಮ್ಗೊಂದು ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ನಲ್ಲ ಇದೇ ಆ ಸರ್ಪ್ರೈಸ್ ಬನ್ನಿ ಪ್ಲೀಸ್ ದೇವ್ರು ಚೆನ್ನಾಗಿಟ್ಟಿರ್ಲಿ ಬನ್ನಿ ಕೂತ್ಕೊಳ್ಳಿ
ಕೂತ್ಕೊಳ್ಳಿ. ಆಂಟಿ, ನಿಮ್ ಸೊಸೆ ತುಂಬಾ ಲಕ್ಕಿ, ಒಳ್ಳೆ ಅತ್ತೆ ಮಾವನ್ನೇ ಪಡ್ಕೊಂಡಿದ್ಲು. ಅವಳ್ ಬರೀ ಸೊಸೆ ಆಗಿರ್ಲಿಲ್ಲ, ನನ್ ಮಗಳಾಗಿದ್ಲು. ಈಗ ನೀನ್ ಅವಳು ಹೃದಯ ಪಡ್ಕೊಂಡ್ಮೇಲೆ ನೀನು ನನ್ ಮಗಳೇನಮ್ಮ. ಬೇಡ ಆಂಟಿ, ಈಗಾಗ್ಲೇ ಒಂದ್ಸಲ ಮಗಳನ್ನ ಕಳ್ಕೊಂಡು ನೋವು ಅನುಭವಿಸ್ತಾ ಇದ್ದೀರ, ಮತ್ತೆ ಇನ್ನೊಂದ್ಸಲ ನೋವು ಅನುಭವಿಸ್ಬೇಡಿ. ಹಾಗೆಲ್ಲ ಮಾತಾಡಬಾರ್ದು, ನಿನಗೇನು ಆಗಲ್ಲ, ಏನೂ ಆಗಲ್ಲ. ಹೌದಮ್ಮ, ನಿನಗೇನೂ ಆಗೋದಿಲ್ಲ, ನೀನು ಮತ್ತೆ ಮೊದಲನಾಗ ಆಗ್ತೀಯ. ನಾವು ದೇವರಲ್ಲಿ ಹರಕೆ ಕಟ್ಕೊಂಡ್ ಬಂದಿದ್ದೀವಿ. ತುಳಸಿ, ಪ್ರಸಾದ ಕೊಡು. ಏನು ಹೀಗೆ ನನ್ನ ತೊಡೆ ಮೇಲೆ ಪ್ರಾಣ ಬಿಡ್ಬೇಕು ಅಂತನಾ? ಹೇ, ನಿಂಗ್ ಹೆಂಗ್ ಗೊತ್ತಾಯ್ತು? ಎಲ್ಲಾ ಹೆಂಡ್ತಿರು ತಮ್ ಗಂಡಂದಿರು ತೊಡೆ ಮೇಲೆ ಮಲಗಿರೋ ಇದೇ ಮಾತನ್ನ ಹೇಳೋದು. ಅದು ನಿಜಾನೇ ಆಗೋದಾಗಿದ್ರೆ ಎಲ್ಲಾ ಗಂಡಂದಿರು ತಮ್ ಹೆಂಡ್ತಿರನ್ನ ಕರೆದು ತಮ್ ತೊಡೆ ಮೇಲೆ ತಾವೇ ಮಲಗಿಸ್ಕೊಂಡಿರೋರು. ಸಾರಿ, ಸುಮ್ನೆ ಜೋಕ್ ಮಾಡ್ದೆ. ಬಾ ಮಲ್ಕೋ. ನಂಗ್ ನಿದ್ದೆ ಬರ್ತಾ ಇಲ್ಲ ರಾಜ್. ಯಾವ್ದಾದ್ರು ಒಂದ್ ಇಂಟ್ರೆಸ್ಟಿಂಗ್ ಆಗಿರೋ ಕತೆ ಹೇಳೋ ಪ್ಲೀಸ್. ಪ್ರೀತಿ ಕತೆ ಹೇಳ. ಹೇಳು. ಬಾ ಮಲ್ಕೋ. ಒಂದೂರಲ್ಲಿ ಮುದ್ದಾದ ಗಂಡ ಹೆಂಡತಿ ಇದ್ರು. ಒಬ್ರನ್ನೊಬ್ರು ತುಂಬಾ ಪ್ರೀತಿಸ್ತಾ ಇದ್ರು. ಇಬ್ರು ದಿನ ವಾಕಿಂಗ್ ಹೋಗ್ತಾ ಇದ್ರು. ಗಂಡ ಸ್ಪೀಡ್ ಆಗಿ ನಡ್ಕೊಂಡು ಮುಂದೆ ಹೊರಟೋಗ್ತಾ ಇದ್ದ. ಹೆಂಡತಿ ನಿಧಾನವಾಗಿ ಹೆಜ್ಜೆ ಹಾಕ್ತಾ ಹಿಂದೆನೆ ಉಳ್ಕೊತಾ ಇದ್ಲು. ನಿಧಾನಕ್ಕೆ ಹೆಂಡತಿ ಜೊತೆ ನಡ್ಕೊಂಡು ಹೋಗೋಕೇನ್ ರೋಗ ಅವನ್ಗೆ? ಅದೇ ಅವರಿಬ್ಬರ ಮಧ್ಯೆ ಇದ್ದಂತಹ ಪ್ರಾಬ್ಲಮ್. ಅವಳೇ ಜೋರಾಗಿ ನಡೀಲಿ ಅಂತ ಅವನು, ಅವನೇ ನಿಧಾನಕ್ಕೆ ನಡೀಲಿ ಅಂತ ಅವಳು. ಇಬ್ರು ಮನಸ್ಸು ಮಾಡಿದ್ದಿದ್ರೆ ಜೊತೆ ಜೊತೆಯಲ್ಲೇ ನಡಿಬಹುದಿತ್ತು, ಆದರೆ ಇಬ್ರು ಮನಸ್ಸು ಮಾಡಲೇ ಇಲ್ಲ. ಅಷ್ಟರಲ್ಲಿ ಕಾಲ ಅನ್ನೋದು ಇವರಿಬ್ಬರಿಗಿಂತ ಸ್ಪೀಡಾಗಿ ಮುಂದೆ ಹೊರಟೋಯ್ತು. ಈಗ ಅವನೊಬ್ಬನೇ ವಾಕ್ ಮಾಡ್ತಾನೆ, ಅದು ವೇಗಾನೋ ನಿಧಾನನೋ ತಿಳ್ಕೊಳಕ್ಕೆ ಅವಳೇ ಜೊತೆಯಲ್ಲಿಲ್ಲ. ಪ್ರೇಮ್, ನಿಮಗೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಪಲ್ಲವಿ ಹತ್ರ ಇರೋದು ನಿಮ್ಮ ಹೆಂಡತಿ ಹಾರ್ಟ್ ಇರಬಹುದು, ಆದರೆ ಪಲ್ಲವಿ ನಿಮ್ಮ ಹೆಂಡತಿ ಅಲ್ಲ.
ಸದ್ಯಕ್ಕೆ ಔಟ್ ಆಫ್ ಡೇಂಜರ್, ಆದರೆ ಅವಳು ಮತ್ತೆ ಎಕ್ಸೈಟ್ ಆಗಬಾರ್ದು. ಅದು ನಿಮ್ಮ ಜವಾಬ್ದಾರಿ. ಓಕೆ, ವಾರ್ಡ್ಗೆ ಶಿಫ್ಟ್ ಮಾಡಕ್ಕೆ ಹೇಳಿದ್ದೀನಿ. ಇನ್ನೊಂದು 2 ಡೇಸ್ ಅಬ್ಸರ್ವೇಷನ್ ಇರಲಿ. ಥ್ಯಾಂಕ್ ಯು ಡಾಕ್ಟರ್. ಇಟ್ಸ್ ಓಕೆ.
ರಾಜ್, ನನಗೇನಾಗಿದೆ? ನಿನಗೇನು ಆಗಿಲ್ಲ, ಯು ಆರ್ ಫೈನ್. ಹಾಗಾದ್ರೆ ನನ್ನ ಮನೆಗೆ ಕರ್ಕೊಂಡು ಹೋಗು. ಹಾಸ್ಪಿಟಲ್ ನನಗೆ ಅಲರ್ಜಿ ಆಗೋಗಿದೆ. ನೀನು ಲಂಡನ್ನಿಂದ ವಾಪಸ್ ಬಂದಮೇಲೆ ನಿನ್ನ ಜೊತೆನೇ ಇರೋಣ ಅನಿಸ್ತಾ ಇದೆ. ನಾನೀಗ ಸಂತೋಷವಾಗಿದ್ದೀನಿ ರಾಜ್, ಪ್ಲೀಸ್ ನನ್ನ ಮನೆಗೆ ಕರ್ಕೊಂಡು ಹೋಗು. ಕರ್ಕೊಂಡು ಹೋಗ್ತೀನಿ ಪಲ್ಲವಿ, ಆದರೆ ಡಾಕ್ಟರ್ ಶೇಖರ್ ನೀನಿನ್ನೂ ಎರಡು ದಿನ ಇಲ್ಲೇ ಇರಬೇಕು ಅಂತ ಹೇಳಿದ್ದಾರೆ. ರಾಜ್, ನಾನು ಡಾಕ್ಟರ್ ಶೇಖರ್ ಹತ್ರ ಮಾತಾಡಬೇಕು, ಕರೀತೀಯಾ ಪ್ಲೀಸ್? ಹೇಳು ಪಲ್ಲವಿ, ಏನು ವಿಷಯ? ಡಾಕ್ಟರ್, ನಾನು ರಾಜ್ಗೋಸ್ಕರ ಇಷ್ಟೊಂದು ದಿನ ಕಾದೆ. ನನಗೆ ಗೊತ್ತಿತ್ತು ಒಂದಲ್ಲ ಒಂದಿನ ಅವನು ಬಂದೇ ಬರ್ತಾನೆ ಅಂತ. ಅವನು ಬಂದ್ಮೇಲಂತೂ ನಾನು ಸಾಯ್ಲೇಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ನಾನು ಸಾಯ್ಬಾರ್ದು ಡಾಕ್ಟರ್, ನಾನು ಸಾಯ್ಬಾರ್ದು. ನನ್ನ ಉಳಿಸಿ ಪಲ್ಲವಿ, ನನ್ನ ಉಳಿಸಿ ಡಾಕ್ಟರ್, ನಾನು ಬದುಕಬೇಕು. ಪಲ್ಲವಿ, ನೀನು ಬದುಕಲ್ಲ ಅಂತ ಯಾರು ಹೇಳಿದ್ದು? ನನ್ನ ಮನಸ್ಸು ಹೇಳ್ತಾ ಇದೆ ಡಾಕ್ಟರ್, ನನ್ನ ಮನಸ್ಸು ಹೇಳ್ತಾ ಇದೆ. ನಿನ್ನ ಮನಸ್ಸು ಡಾಕ್ಟರ್ ಅಲ್ಲ ನಾನು, ಲಿಸನ್ ಟು ಮೀ ಪ್ಲೀಸ್. ನಾನು ತುಂಬಾ ದಿನ ಬದುಕಬೇಕು ಡಾಕ್ಟರ್. ಇಮೋಷನಲ್ ಆಗಬೇಡಿ, ಪ್ಲೀಸ್ ರಿಲ್ಯಾಕ್ಸ್ ಪಲ್ಲವಿ, ರಿಲ್ಯಾಕ್ಸ್. ನಥಿಂಗ್ ವಿಲ್ ಹ್ಯಾಪನ್, ನಥಿಂಗ್ ವಿಲ್ ಹ್ಯಾಪನ್, ಕೂಲ್ ಡೌನ್, ರಿಲ್ಯಾಕ್ಸ್. ಏನೂ ಆಗಲ್ಲ, ರಿಲ್ಯಾಕ್ಸ್ 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 ಪಲ್ಲವಿ. ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ. ನಾನು ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ, ಬಟ್ ಸಕ್ಸಸ್ ಆಗೋ ತರ ಕಾಣ್ತಾ ಇಲ್ಲ ಡಾಕ್ಟರ್. ಇದು ತುಂಬಾ ರೇರ್ ಕೇಸ್ ಆಗಿರೋದ್ರಿಂದ ಹೀಗೆ ಅಂತಲೂ ಹೇಳೋಕ್ಕಾಗಲ್ಲ. ಯಾವುದಕ್ಕೂ ಅವ್ರಿಗೆ ಬೇಕಾದವ್ರನ್ನೆಲ್ಲ ಕರೆಸ್ಬಿಡಿ. ನಂಗೊಂದು ಕತೆ ಹೇಳ್ತೀಯಾ? ನಿನ್ನ ಕತೆ ಕೇಳ್ತಾ ಇದ್ರೆ ನನ್ನ ಮನಸ್ಸು ಹಗುರ ಆಗುತ್ತೆ. ಅವತ್ತು ರಾತ್ರಿ ಹೇಳ್ತಿದ್ಯಲ್ಲ ಆ ಕತೆನ, ಮತ್ತೆ ಹೇಳ್ತೀಯಾ? ಆದರೆ ಆ ಕತೆ ಅಲ್ಲ, ನಿನಗೆ ಹೃದಯ ದಾನ ಮಾಡಲಲ್ಲ ಆ ಹುಡುಗಿ ಕತೆ ಹೇಳ್ತೀನಿ. ಡಾಕ್ಟರ್ ಶೇಖರ್ ಹೇಳಿದ್ದು
ಅವಳ ಹೆಸರು ಪ್ರೀತಿ, ಅವಳ ಗಂಡನ ಹೆಸರು ಪ್ರೇಮ್ ಅಂತ. ಒಬ್ಬರನ್ನೊಬ್ರು ತುಂಬಾ ಪ್ರೀತಿಸ್ತಾ ಇದ್ರು. ಮೇಡ್ ಫಾರ್ ಈಚ್ ಅದರ್. ಬಟ್ ಬ್ಯಾಡ್ ಲಕ್, ಪ್ರೀತಿಗೆ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆದ್ಲು. ಅವಳು ಬೇಗ ಕ್ಯೂರ್ ಆಗಲಿ ಅಂತ ಅವಳ ಗಂಡ ಹಗಲು ರಾತ್ರಿ ಅವಳು ಸೇವೆ ಮಾಡ್ತಾ ಇದ್ದ. Relax. You'll be alright. Relax.
ರಾಜ್ ಸ್ವಲ್ಪ ಕಂಟ್ರೋಲ್ ಆಗಿದೆ ಆದರೂ ನಿಮಗೆ ನಾನೊಂದು ಮಾತು ಹೇಳಲೇಬೇಕು ಏನು ಡಾಕ್ಟರ್ ನಾನು ದೇವರಲ್ಲ ನೆನಪಲ್ಲಿ ಬದುಕುವ ಶಕ್ತಿನೂ ಕಳ್ಕೊಂಡು ಬಿಡಿದ್ದೀನಿ ಪ್ರೀತಿ ನೀನ್ ಮತ್ತೆ ಪಲ್ಲವಿ ರೂಪದಲ್ಲಿ ಸಿಕ್ಕದೆ ನನ್ನ ಬದುಕಿಗೆ ಜೀವ ಕೊಟ್ಟು ಬಣ್ಣ ತುಂಬಿದೆ ಈಗ ಮತ್ತೆ ಅದೇ ನೆನಪುಗಳಲ್ಲಿ ಬದುಕು ಅಂತ ನನ್ನನ್ನು ಬಿಟ್ಟು ಹೋಗ್ಬೇಡ ನನ್ನ ನೋವೇನು ಅಂತ ನಿನಗೆ ಅರ್ಥ ಆಗ್ತಾ ಇಲ್ಲ ಪ್ರೀತಿ ಯಾಕೆಂದ್ರೆ ಅರ್ಥ ಮಾಡ್ಕೊಳ್ಳೋದಕ್ಕೆ ನಿನ್ನ ಹತ್ರ ಹೃದಯನೇ ಇಲ್ವಲ್ಲ ಅದು ನೀನ್ ಇಷ್ಟಪಟ್ಟಂತೆ ಈಗ ಸಂತೋಷವಾಗಿದೆ ಪ್ರೀತಿ ಸಂತೋಷವಾಗಿದೆ ಪ್ಲೀಸ್ ಎರಡೆರಡು ಬಾರಿ ಕಳ್ಕೊಂಡು ಬದುಕೋ ಶಕ್ತಿ ನನಗಿಲ್ಲ ನನಗಿಲ್ಲ ಪ್ರೀತಿ ನಾನೊಬ್ಬನೇ ಸಂತೋಷವಾಗಿ ಬದುಕಿರ್ತೀನಿ ಅಂತ ಹೇಗಂದ್ಕೊಂಡೆ ಪಲ್ಲವಿ ಇಷ್ಟೆಲ್ಲ ನೋವು ನಾನು ಒಬ್ಳೆ ಅನುಭವಿಸ್ತಾ ಇದೀಯ ಸ್ವಾರ್ಥಿ ನೀನು ಸಿಸ್ಟರ್ ಬಿದೆ ನಿಮಗೆ ಧೈರ್ಯ ತುಂಬ ಮಾತೆಲ್ಲ ನನ್ನ ಹತ್ರ ಮುಗಿದೋಗಿದೆ ರಾಜ್ ಪ್ಲೀಸ್ ದಿನ ಪಲ್ಲವಿ ಜೊತೆ ಇದ್ದಿದ್ದು ರಾಜಲ್ಲ ನಾನು ಅಂದ್ರೆ ಕೊನೆಗೂ ನೀವು ನನ್ನ ಫೂಲ್ ಮಾಡಿಬಿಟ್ರಿ ಇಲ್ಲ ಡಾಕ್ಟರ್ ಪಲ್ಲವಿ ಇವತ್ತು ಜೀವಂತವಾಗಿದ್ದಾಳೆ ಅಂದ್ರೆ ಅದು ಅವರಿಂದಾನೆ ಅವ್ರಿಗೆ ಮೋಸ ಮಾಡೋ ಉದ್ದೇಶ ಇದ್ದಿದ್ರೆ ಇವತ್ತು ನಾನು ಇಲ್ಲಿಗೆ ಬರ್ತಾನೆ ಇರಲಿಲ್ಲ ಪ್ರೇಮ್ ಎಲ್ಲ ವಿಷಯ ನನಗೆ ಹೇಳಿದ್ದಾರೆ ನಾನು ಇಷ್ಟೆಲ್ಲ ಮಾಡಿದ್ದು ನನ್ನ ಪ್ರೀತಿ ಹೃದಯ ಸಂತೋಷವಾಗಿರಲಿ ಅಂತ ಡಾಕ್ಟರ್ ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ ರಿಯಲಿ ಇವತ್ತು ನಾನು ಫೂಲ್ ಆಗಿದ್ದೀನಿ ಎಲ್ಲ ಥರ ಸಂಬಂಧಗಳ ವ್ಯಾಲ್ಯೂನು ಕಳೆದೋಗಿದೆ ಅಂದ್ಕೊಂಡಿದ್ದೆ ಐ ವಾಸ್ ರಾಂಗ್ ನೀವು ನಿಮ್ಮ ಹೆಂಡತಿ ಮೇಲೆ ಇಟ್ಟಿರೋ ಪ್ರೀತಿ ನಿಮ್ಮ ಹೆಂಡತಿ ಮೇಲೆ ನೀವಿಟ್ಟಿರೋ ನಂಬಿಕೆ ತುಂಬ ದೊಡ್ಡದು ನಿಮ್ಮಿಬ್ಬರನ್ನು ನೋಡಿ ತುಂಬ ಹೆಮ್ಮೆ ಅನ್ಸುತ್ತೆ ಗ್ರೇಟ್ ಡಾಕ್ಟರ್ ಪೇಷಂಟಿಗೆ ಪ್ರಜ್ಞೆ ಬಂದಿದೆ Thank God. I'm very sorry, Prem. ನಿಮ್ಮ ಉದ್ದೇಶ ಒಳ್ಳೇದೇ ಆಗಿರ್ಬೋದು ಆದರೆ ತನ್ನ ಗಂಡ ಅನ್ಕೊಂಡು ಬೇರೆಯವ್ರ ಜೊತೆ ಇದ್ದೆ ಅಂತ ಪಲ್ಲವಿ ಗೊತ್ತಾದರೆ ಅವಳು ಮೆಂಟಲಿ ಹರ್ಟ್ ಆಗ್ತಾಳೆ
ಗಿಲ್ಟಿ ಕಾನ್ಷಿಯನ್ಸ್ ಕಾಡುತ್ತೆ. ಅವಳು ಈಗಿರೋ ಕಂಡೀಷನಲ್ಲಿ ಅದು ಒಳ್ಳೇದಲ್ಲ. ಈ ವಿಚಾರ ನಮ್ಮೂರು ಜನರಲ್ಲೇ ಇರಲಿ. ಇಟ್ಸ್ ಓಕೆ ಡಾಕ್ಟರ್, ನನಗೂ ಅವ್ರ ಸಂತೋಷ ಅಷ್ಟೇ ಮುಖ್ಯ. ಪ್ಲೀಸ್ ರಾಜ್. ರಾಜ್, ಯಾವುದೇ ಮೆಡಿಸಿನಿಂದ ನೀವು ಅವರನ್ನ ಸ್ವಲ್ಪ ದಿನ ಉಳಿಸ್ಕೋಬಹುದಷ್ಟೇ, ಆದರೆ ನಿಮ್ಮ ಪ್ರೀತಿಯಿಂದ ಮಾತ್ರ ಅವರನ್ನ ಎಷ್ಟು ದಿನ ಬೇಕಾದರೂ ಉಳಿಸ್ಕೋಬಹುದು. ನೀವು ಉಳಿಸ್ಕೋತೀರನ್ನ ನಂಬಿಕೆ ನನಗಿದೆ. ಯಾ ಶೋರ್, ಥ್ಯಾಂಕ್ ಯು ವೆರಿ ಮಚ್. ನಾನು ಎಷ್ಟು ವರ್ಷ ಬದುಕಿರ್ತೀನಂತೆ? ನಾನು ಇಲ್ಲಿವರೆಗೂ ಬದುಕಿರ್ತೀನೋ ಅಲ್ಲಿವರೆಗೂ. ಓಕೆನಾ? ಎಡೆಯಲ್ಲಿ ಅಮರವಾಯ್ತು ಅದು ಸಾಕು ಸಾವಿರ ಜನ್ಮಕ್ಕೂ. ಅವಳಾಡಿ ಹೋದ ಮಾತು ಕಿವಿಯಲ್ಲಿ ಕವನವಾಯ್ತು ಅದೇ ನನ್ನ ಬಾಳಿಗೆ ಸ್ಫೂರ್ತಿಯು. ಹೊಸ ಉಲ್ಲಾಸ ಉತ್ಸಾಹವಳಿಂದ ನಾ ಕಂಡು ಈ ಜೀವ ಅವಳಲ್ಲದೆ ಇಲ್ಲಿ ಏಕಾಂಗಿ ನಾನಲ್ಲ. ನನಗಿಲ್ಲ ನನ್ನಲ್ಲಿ ಅವಳಿಲ್ಲವೇ. ನೆನಪು ನೆನಪು ಅವಳ ನೆನಪು ಸಾವಿರದ ಸವಿ ನೆನಪು. ನನ್ನೊಲವು ಬಾಡಲು ಸಾಧ್ಯವೇ? ನಾನೋಡು ನೋಡದಲ್ಲಿ ಕಣ್ಣಾಗಿ ಅವಳು ಇರಲು ಜಗವಾಯ್ತು ಸ್ವರ್ಗವು ಮೆಲ್ಲಗೆ. ಆ ಬಿಲ್ಲಾಣ ಬಿಗುಮಾನ ಕುಂಟಾಟ ಕುಡಿ ನೋಟ ಅಚ್ಚಾಯ್ತು ಎದೆಗೂಡದೆ.